Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಪವಿತ್ರ ಆತ್ಮರ ಐಕ್ಯತೆಯು ನಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮ ಜೀವನ ಯಾವುದಕ್ಕೆ ಬೇಕಾದರೂ ಹೋಲಿಸ್ಕೊಳ್ಬೋದಲ್ಲ. ಜೀವನ ಒಂದು ಚೆಂಡು ಎಂಬುದಾಗಿ ಹೇಳ್ತಾರೆ, ಜೀವನ ಒಂದು ಚದುರಂಗ ಎಂಬುದಾಗಿ ಹೇಳ್ತಾರೆ, ಜೀವನ ಎಂಬುದು ಒಂದು ಓಟ ಪಂದ್ಯ ಎಂಬುದಾಗಿ ಹೇಳ್ತಾರೆ. ಹೀಗೆ ಹಲವಾರು ವಿಧದಲ್ಲಿ ನಮ್ಮ ಜೀವನವನ್ನು ನಾವು ಹೋಲಿಸಿಕೊಳ್ಳಬಹುದು. ಪ್ರಿಯರೇ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ, ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಂತ ನಾವು ಹೋಗ್ತೇವೆ. ಕೆಲಸವನ್ನು ಮಾಡಲಿಕ್ಕೆ ಹೋಗುವಾಗ ಕೆಲವು ಸಾರಿ ಕೆಲಸದಲ್ಲಿ ನಮಗೆ ಜಯಗಳು ಸಿಗುತ್ತೆ, ಕೆಲವು ಸಾರಿ ಅಪಜಯಗಳು ಸಹ ಸಿಗುತ್ತೆ. ಕೆಲವು ಸಾರಿ ನಾವು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಡ್ಡಿ ಆತಂಕಗಳು ಬರ್ತದೆ. ಅಯ್ಯೋ, ನಾನು ಹೀಗೆ ಮಾಡಬಾರ್ದಾಗಿತ್ತು, ಇದನ್ನು ಮಾಡಿ ಹೋದ್ನಲ್ಲ, ಹೀಗೆ ಮಾಡಿದ್ರಿಂದ ನನಗೆ ಹೀಗೆ ಆಯಿತು, ನಾನು ಸರಿಯಾಗಿ ಮಾಡಿದರೆ ನನಗೆ ಈ ಕೆಲಸ ಸಕ್ಸಸ್ ಆಗ್ತಾ ಇತ್ತು, ಅಥವಾ ನಾನು ಸರಿಯಾಗಿ ಈ ಪರೀಕ್ಷೆನ ಬರೆದಿದ್ರೆ ನಾನು ಪಾಸ್ ಆಗ್ತಾ ಇದ್ದೆ, ಅಥವಾ ನಾನು ಸರಿಯಾಗಿ ಇಂಟರ್ವ್ಯೂ ಮಾಡಿದರೆ ನಿಜವಾಗಿ ನನಗೆ ಈ ಕೆಲಸ ಸಿಗ್ತಾ ಇತ್ತು. ಹೀಗೆ ಒಂದು ಮನೋಭಾವನೆಗಳು ನಮ್ಮಲ್ಲಿ ಮೂಡಿ ಬರುವಂಥದ್ದು ಸಹಜ. ಪ್ರೀಸ್ ಲೋ, ಪ್ರೀಸ್ ಲೋ, ಪ್ರೀಸ್ ಲೋ. ಪ್ರಿಯರೇ, ನಾವು ಒಳ್ಳೆಯದನ್ನು ಮಾಡುವಾಗಲೂ ಸಹ ಯೋಚಿಸಿ ಮಾಡಬೇಕು, ಹಾಗೂ ಕೆಟ್ಟದನ್ನು ಮಾಡಬಾರದು, ಕೆಟ್ಟದಾಗ್ತದೆ ಎಂಬುದಾದ್ರೆ ನಾವು ಯೋಚಿಸಿ ಮಾಡಬೇಕು. ನಾನು ಮಾಡುವಂಥದ್ರಲ್ಲಿ ಯಾವುದು ಒಳಿತು, ಕೆಟ್ಟದು, ಕೆಡುಕು ಎಂಬುದನ್ನ ನಾವು ಧ್ಯಾನಿಸಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತೇವೆ ಭಾಗ 10, ಪ್ರಾರ್ಥನೆಯ ಭಾಗ 10. ಅಂದ್ರೆ ಇವತ್ತು ಪ್ರಾರ್ಥನೆಗೆ ಅಡಚಣೆಯಾದವುಗಳು ಯಾವುವು? ನಿನ್ನೆ ನಾವು ಧ್ಯಾನಿಸಿದೆವು, ಪ್ರಾರ್ಥನೆಯಿಂದ ಆಶೀರ್ವಾದಗಳು ನಮ್ಮನ್ನ ತುಂಬುತ್ತದೆ. ಆಶೀರ್ವಾದಗಳಿಂದ ನಾವು ಪ್ರಾರ್ಥಿಸುವಾಗ ಆಶೀರ್ವಾದಗಳಿಂದ ನಾವು ತುಂಬುತ್ತೇವೆ. ಇವತ್ತು ಪ್ರಾರ್ಥನೆಯಾಗಿ ಅಡ್ಡಿಯಾದವುಗಳು ಯಾವುದು, ಅಡಚಣೆಗಳು ಯಾವ ಆದವುಗಳು ಯಾವುದು ಎಂಬುದನ್ನ ಧ್ಯಾನಿಸಲಿಕ್ಕೆ ಪವಿತ್ರ ಆತ್ಮರಿಂದ ನಮಗೆ ಸಹಾಯವನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಾರ್ಥನಾ ಅಡಚಣೆ ಎಂದು ಹೇಳುವಾಗ ಅದಕ್ಕೆ ಮೊದಲಿಗೆ ಹೇಳಬೇಕಾದ್ರೆ ನಾವೇ ಕಾರಣ. ಪ್ರಾರ್ಥನಾ ಅಡಚಣೆಗೆ ನಾವೇ ಕಾರಣ. ಯಾಕೆಂದರೆ ನಮ್ಮ ಮನಸ್ಸು ಸೀಮಿತವಾಗಿದ್ರೆ ಮಾತ್ರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇದ್ರೆ ಮಾತ್ರ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರು, ಪ್ರಾರ್ಥಿಸಬೇಕು. ನೋಡಿ, ಯೋಬನ ಪತ್ನಿಯನ್ನು ನಾವು ನೋಡ್ತೇವೆ. ಐಶ್ವರ್ಯ, ಹಣ, ಐಶ್ವರ್ಯ, ಅಂತಸ್ತೆಲ್ಲ ಇರುವಾಗ ಯೋಬನಿಗೆ ಆಕೆ ಪ್ರೋತ್ಸಾಹಿಸ್ತಾ ಇತ್ತು. ಆದರೆ ಯಾವಾಗ ಎಲ್ಲವೂ ನಾಶವಾಗಲಿಕ್ಕೆ ಪ್ರಾರಂಭವಾಯಿತು, ಯಾವಾಗ ಎಲ್ಲವೂ ನಾಶವಾಯಿತೋ, ಹಾಗೆ ಆಕೆ ಪ್ರಾರ್ಥನೆಯನ್ನು ದೇವರನ್ನ ನಿಲ್ಲಿಸಿಬಿಟ್ಲು, ದೇವರ ಮೇಲಿದ್ದಂಥ ಭರವಸೆಯನ್ನು ಕಳೆದುಕೊಂಡ್ಲು. ಅದಕ್ಕಾಗಿ ಹೇಳ್ತೀವಿ, ಇನ್ನು ಎಷ್ಟು ದಿನ ನಿನ್ನ ಪ್ರಾರ್ಥನೆ ಪ್ರಾರ್ಥನೆ ಎಂಬುದಾಗಿ ನಿನ್ನ ದೇವರನ್ನ ನೀನು ಕೂಗಿ ಕರೀತಾ ಇದ್ದೀಯಾ, ಸಾಕು ಮಾಡು ಎಂಬುದಾಗಿ ತನ್ನ ಪತಿಯನ್ನ ಮೂದಲಿಸುವುದನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ನಾವು ಮಾಡುವ ಪ್ರಾರ್ಥನೆಗೆ ಮೊದಲನೆಯ ಅಡಚಣೆ, ಅಡ್ಡಿ ನಾವೇ ಆಗಿದ್ದೇವೆ, ಬೇರೆ ಯಾರು ಅಲ್ಲ. ನಮ್ಮ ಮನಸ್ಸು, ನನ್ನ ಮನಸ್ಸಿನಲ್ಲಿ ಕೇಂದ್ರೀಕೃತವಾಗಿರುವಂತಹ ವಿಷಯಗಳು, ನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಈ ಲೋಕದೊಳಗೆ ಪ್ರತಿಬಿಂಬಿಸುವಂತಹ ಸಂದರ್ಭಗಳು, ಸನ್ನಿವೇಶಗಳು, ಘಟನೆಗಳು ನಮ್ಮನ್ನ ಕಾಡುವಾಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ನಾವು ಏಕಾಗ್ರತೆಯನ್ನು ನಾವು ಕಳೆದುಕೊಂಡು ಬಿಡ್ತೇವೋ, ಯಾವಾಗ ನಮ್ಮಲ್ಲಿರುವಂತಹ ಪೀಸ್ಫುಲ್ ಮೈಂಡ್ ಅನ್ನು, ಸಮಾಧಾನಕರವಾದಂತಹ ಆ ಒಂದು ಮೈಂಡ್ ಅನ್ನು ನಾವು ಕಳೆದುಕೊಂಡು ಬಿಡ್ತೀವೋ, ಆಗ ನಮಗೆ ಪ್ರಾರ್ಥಿಸಲಿಕ್ಕೆ ಆಗುದಿಲ್ಲ. ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಅಡಚಣೆ ಆಯ್ತು ಅಂದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಹೌದಲ್ಲ? ಅಡಚಣೆ ಆಗ್ಲಿಕ್ಕಿಲ್ಲ. ಇಲ್ಲ, ಕುಟುಂಬದಲ್ಲಿ ಏನಾದರೂ ಸಮಸ್ಯೆ, ಪತಿ ಪತ್ನಿಯರಲ್ಲಿ, ಮಕ್ಕಳಲ್ಲಿ, ಒಡವುಟ್ಟದಲ್ಲಿ ಒಂದು ಗೊಂದಲ ಆಯಿತು ಅಂತ ಹೇಳಿದ್ರೆ ನಮಗೆ ಸಮಾಧಾನವಾಗಿರ್ಲಿಕ್ಕೆ ಆಗೋದಿಲ್ಲ, ಮಲಗಲಿಕ್ಕೂ ನಿದ್ರೆ ಬರೋದಿಲ್ಲ. ಹೀಗಿರುವಾಗ ಪ್ರಾರ್ಥನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಹಾಗೆ ನಾವು ಪ್ರಾರ್ಥನೆ ಎಂಬುವಂತಹ ಜೀವನವನ್ನು, ಪ್ರಾರ್ಥನೆ ಜೀವನ ಮಾಡ್ತೇವೆ ಎಂಬುದಾದ್ರೆ, ನಮ್ಮ ಈ ಕುದುರೆಗಳಿಗೆ ಎರಡು ಇದನ್ನ ಕಟ್ಟಿದ್ದಾರೆ, ನೀವು ನೋಡಿರ್ಬೋದಲ್ಲ.
ಕುದುರೆ ಹೋಗಬೇಕಾದ್ರೆ ಎರಡು ಕನ್ನಡಕವನ್ನು ಕಟ್ತಾರೆ, ಆ ಕಡೆ ಕಡೆ ನೋಡಬಾರದು ಅಂತೇಳಿ. ಯಾಕೆಂದ್ರೆ ಏನಾದರೂ ಕುದುರೆಗಳಿಗೆ ಅಚ್ಚ ಹಸಿರಾಗಿರುವಂಥದ್ದು ಅಥವಾ ತನಗೆ ಬೇಕಾದಂಥದ್ದು ಆಕರ್ಷಣೀಯವಾದಂಥದ್ದು ಸಿಕ್ಕುತ್ತದೆ ಎಂಬುವಾಗ ಅದು ಅತ್ತಿತ್ತ ತಿರುಗಿ ಹೋಗಿಬಿಡ್ತದೆ ಎಂಬುದಾಗಿ ಎರಡು ಕನ್ನಡಕವನ್ನು ಕುದುರೆಗೆ ಕಟ್ತಾರೆ, ಮುಂದೆ ಮಾತ್ರ ನೋಡಿ ಹೋಗಬೇಕು ಎಂಬುದಾಗಿ. ಹೀಗೆ ಪ್ರಾರ್ಥನೆಯ ಜೀವನದಲ್ಲಿ ನಾವು ಮುಂದೆ ಮಾತ್ರ ನೋಡಿ ಹೋಗಬೇಕು. ನನ್ನ ಜೀವನದಲ್ಲಿ ಬೆಳಿಗ್ಗೆ ನಡೆದು ಹೋದ ಘಟನೆ ಅಥವಾ ಮಧ್ಯಾಹ್ನ ನಡೆದು ಹೋದ ಘಟನೆ, ಸಂಜೆ ನಡೆದು ಹೋದ ಘಟನೆ, ನಿನ್ನೆ ನಡೆದು ಹೋದ ಘಟನೆ, ಈಗ ಇದನ್ನ ಮೆಲುಕು ಹಾಕಿ ನಾನು ಕುತ್ಕೊಳ್ಳೋದಾದ್ರೆ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ. ಏಕಾಗ್ರತೆ ಬೇಕು ನಾನು ಪ್ರಾರ್ಥಿಸಬೇಕಾದ್ರೆ. ಏಕಾಗ್ರತೆಯಿಂದ ನಾವು ಪ್ರಾರ್ಥಿಸಬೇಕೆಂಬುದಾದರೆ ನಮ್ಮ ಮನಸ್ಸಿನಲ್ಲಿ ಏನೇ ಒತ್ತಡಗಳಿದ್ದರೂ ಸಹ, ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಹೋರಾಟಗಳಿದ್ದರೂ ಸಹ ಅಥವಾ ನೋವುಗಳಿದ್ದರೂ ಸಹ, ಗಾಯಗಳಿದ್ರೂ ಸಹ ನಾವು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಾವು ಪ್ರಾರ್ಥಿಸಬೇಕು. ಪ್ರೀಸಲು ಹ್ಯಾಲಲೀಯ ಹೌದು ಪ್ರಿಯರೇ, ಯಾವಾಗ ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೋ ಎಲ್ಲವನ್ನ ದೇವರಿಗೆ ಬಿಟ್ಟು ಒಂದು 10 ನಿಮಿಷ ನಾವಾಗಿಯೇ ನಮ್ಮನ್ನು ಸಮರ್ಪಿಸಿಕೊಂಡು ದೇವಾ ಈ ಎಲ್ಲ ನೋವುಗಳನ್ನ, ಈ ಭಾರಗಳನ್ನ, ಈ ಗಾಯಗಳನ್ನ ಎಲ್ಲವನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಎಂದು ನಾವು ಕುಳಿತು ಸಿದ್ಧರಾಗಿ ಸ್ತುತಿಸಿ ಪ್ರಾರ್ಥಿಸಲು ಪ್ರಾರಂಭಿಸುವಾಗ ನಾವು ಪ್ರಾರ್ಥನಾ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಪವಿತ್ರಾತ್ಮರ ಸಹಾಯವನ್ನು ಯಾಚಿಸುವಾಗ ನಾವು ಪ್ರಾರ್ಥನಾ ಸಹಾಯವನ್ನು ಪಡೆದುಕೊಳ್ಳುತ್ತೇವೆ, ಪ್ರಾರ್ಥನಾ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ಮುಂದೆ ಇರುವಂತಹ ಪ್ರಾರ್ಥನೆ ಅಡಚಣೆಗಳು ನಮ್ಮಿಂದ ದೂರವಾಗಿ ಹೋಗ್ತದೆ. ಪ್ರೀಸಲು ಹ್ಯಾಲಲೀಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಇಂತಹ ಒಂದು ಸುಸಂದರ್ಭದಲ್ಲಿ ನಾವು ಈ ದಿನ 10ನೇ ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣವೆ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯಾಕೆಂದ್ರೆ ಪ್ರಭು ನಮ್ಮ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ಪವಿತ್ರಾತ್ಮರ ಶಕ್ತಿ ಇನ್ನಿಲ್ಲದೆ, ಪವಿತ್ರಾತ್ಮರ ಕೃಪೆ ನಮ್ಮಲ್ಲಿ ತುಂಬದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ನಮಗೆ ಪ್ರಾರ್ಥಿಸಲು ಪವಿತ್ರಾತ್ಮರ ಶಕ್ತಿ ಬೇಕು. ಹೌದು, ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಆತುರಿಯಬೇಕು. ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸುವಾಗ ಮಾತ್ರವೇ ನಮ್ಮ ಪ್ರಾರ್ಥನೆ ಶಕ್ತವಾದ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯ. ಅದೇ ನಾವು ನೋಡ್ತೇವೆ, ಒಂದು ಪ್ರತಿಯೊಂದು ಧ್ಯಾನಗಳು ಪ್ರಾರಂಭವಾಗುವಾಗ, ಒಂದು ಪ್ರಾರ್ಥನೆ ಪ್ರಾರಂಭ ಮಾಡುವಾಗ ನಾವು ಮೊದಲಿಗೆ ಪವಿತ್ರಾತ್ಮರನ್ನ ಕೂಗಿ ಕರೆಯುತ್ತೇವೆ. ಪವಿತ್ರಾತ್ಮರನ್ನ ಕರೆದು ನಾವು ಪ್ರಾರ್ಥಿಸುತ್ತೇವೆ, ಹಾಡುತ್ತೇವೆ. ಹೌದು ಪ್ರಿಯರೇ, ಪವಿತ್ರಾತ್ಮರ ಶಕ್ತಿ ನಮ್ಮ ಪ್ರಾರ್ಥನೆಯಲ್ಲಿರುವಂತಹ ಎಲ್ಲ ಅಡಚಣೆಗಳನ್ನು ತೆಗೆದುಹಾಕಿ ಹೋಗ್ತದೆ. ಹಾಗೆಯೇ ನಮ್ಮ ಪ್ರಾರಂಭದಲ್ಲಿ, ಪ್ರಾರ್ಥನೆಯ ಪ್ರಾರಂಭಕ್ಕೆ ನಮಗೆ ಪವಿತ್ರಾತ್ಮರು ಬೇಕು. ಹಾಗೆ ಈ ಕ್ಷಣ ಆ ಪವಿತ್ರಾತ್ಮರಿಗಾಗಿ ಹಂಬಲಿಸಿ ನಾವು ಪ್ರಾರ್ಥಿಸೋಣವೆ. ಕಣ್ಣುಗಳನ್ನು ಮುಚ್ಚೋಣ. ಕೃಪೆಯಿಂದ ತುಂಬಿ ನಾ ಪ್ರಾರ್ಥಿಸ ಕಲಿಸಿರಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಪ್ರೇಷಿತರ ಮತ್ತೆ ಇಳಿದು ಬಂದವರೇ, ನಮ್ಮ ಮತ್ತೆ ಇಳಿದು ಬಂದಿರಿ, ನಮ್ಮನ್ನು ಬಲಪಡಿಸಿರೀ.
ಪವಿತ್ರಾತ್ಮರಿಗಾಗಿ ಅಂಬಲಿಸುವಂತ ಸಮಯ ಆ ಪವಿತ್ರಾತ್ಮರು ನಮ್ಮೊಡನೆ ಬರುವಾಗ ಪವಿತ್ರಾತ್ಮರು ನಮ್ಮ ಮಧ್ಯೆ ಚಲಿಸುವಾಗ ನಾವು ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದುತ್ತೇವೆ. ಪ್ರಾರ್ಥಿಸಲಿರುವಂತಹ ಎಲ್ಲ ಅಡಚಣೆಗಳು ನಮ್ಮನ್ನು ನೀಗಿ ಹೋಗುತ್ತದೆ. ಪ್ರಿಯರ ಪವಿತ್ರಾತ್ಮರಿಗಾಗಿ ನಾವು ಅಂಬಲಿಸೋಣ, ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ, ವಿಶ್ವಾಸದ ತುಂಬಿದ ಮನದಿಂದ ಆ ಪ್ರಭು ಯೇಸುವನ್ನು ವಿಶ್ವಾಸಿಸುತ್ತ ಸ್ವಾಮಿ ನಾನು ನಿಮ್ಮನ್ನು ವಿಶ್ವಾಸಿಸುವಂತೆ, ವಿಶ್ವಾಸದಿಂದ ನಾನು ಪ್ರಾರ್ಥಿಸುವಂತೆ ನಿಮ್ಮ ಅನಂತ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂಬುದಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ಸಮರ್ಪಿಸುತ್ತ ಪ್ರಿಯರೇ ಆ ಪ್ರಭುವನ್ನ ನಾವು ಕರೆದು ನಾವು ಹಾಡುವರಾಗೋಣ.
ಸಾಕು ಜಗ ಕಾಣುವುದು ಬೆಳಕು ಪಾಪಿಯ ಮನದಲ್ಲಿ ತಾನೊಂದು ಆ ಪಾಪವ ಮಾಡಿನು ಇನ್ನೆಂದು ನಿನ್ನ ನಾಮವ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಜಗ ಕಾಣುವುದು ಬೆಳಕು ಬಂದ ಪಾಲಕ ಲೋಕರಕ್ಷಕ ಜೀವದಾಯಕ ಯೇಸು ಬಂದ ಪಾಲಕ ಲೋಕರಕ್ಷಕ ಜೀವದಾಯಕ ಸೋದರರೆಂದು ಬಗೆದು ನಿನ್ನ ನಾಮವ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಪೇಷಾಕೋಪವ ತೊರೆದು ಎಲ್ಲ ಸೋದರರೆಂದು ಬಗೆದು ನಿನ್ನ ನಾಮವ ನೆನೆದರೆ ಸಾಕು ಜಗ ಕಾಣು ರಕ್ಷಕ ಜೀವದಾಯಕ ಯೇಸು ಭಕ್ತ ಪಾಲಕ ಲೋಕ ರಕ್ಷಕ ಜೀವದಾಯಕ ಯೇಸು ನಿನ್ನ ನಾಮವ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಜಗ ಕಾಣುವುದು ಬೆಳಕು ಸಮಯ
ಆರಾದಂತಕ ಸಮಯ ಜೇಸು ಆರಾದಂತಕ ಸಮಯ ಜೇಸು ಹಲ್ಲೆಲೂಯಾ ಸಮಯ ಜೇಸು ಹಲ್ಲೆಲೂಯಾ ಸಮಯ ಜೇಸು ಯೇಸುವೇ ಸ್ತುತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಹೌದು ಪ್ರಿಯರೇ, ಆತನ ನಾಮವನ್ನು ನೆನೆದರೆ ಸಾಕು ಈ ಜಗ ಕಾಣುವುದು ಬೆಳಕು. ಆತನ ನಾಮವನ್ನು ನೆನೆದರೆ ಸಾಕು ಈ ಜಗ ಕಾಣುವುದು ಬೆಳಕು. ಭಕ್ತ ಪಾಲಕನಾಗಿ ನಾವು ಲೋಕರಕ್ಷಕರಾಗಿರುವಂತಹ ಪ್ರಭು ಯೇಸುವಿನ ಮುಂದೆ ಜೀವದಾಯಕ ರೊಟ್ಟಿ ಆಗಿರುವ ಪ್ರಭು ಯೇಸುವನ್ನು ನಾವು ಹಿಂಬಾಲಿಸುವಾಗ ನಾವು ಜಗವನ್ನು ಕಾಣುತ್ತೇವೆ. ಜಗದಲ್ಲಿರುವುದೆಲ್ಲವನ್ನ ನಾವು ಕಾಣಲಿಕ್ಕೆ ಸಾಧ್ಯ, ಹಾಗೂ ಜಗತ್ತಿನಲ್ಲಿರುವುದೆಲ್ಲವೂ ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಪ್ರೀಸರು ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಪ್ರಿಯರಿಂದ ನಾವು ಧ್ಯಾನಿಸುತ್ತೇವೆ ಭಾಗ 10. ಪ್ರಾರ್ಥನೆಯ ಅಡಚಣೆಗಳು. ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು, ನಾವು ಮಾಡುವಂತ ಕೆಲಸದಲ್ಲಿ ಹೇಗೆ ಪ್ರಾಮಾಣಿಕರಾಗಿದ್ದಾಗ ನಮಗೆ ಪಾರಿತೋಷಿಕಗಳು ಹಾಗೂ ಹೊಗಳಿಕೆಗಳು ಹಾಗೂ ಬಿರುದುಗಳು ಗಿಫ್ಟ್ಗಳು ಸಿಗುತ್ತದೋ, ಹಾಗೆ ನಮಗೆ ಪ್ರಾರ್ಥನೆಯಲ್ಲಿ ನಾವು ಪ್ರಾಮಾಣಿಕರಾಗಿರುವಾಗ ನಮಗೆ ಗಿಫ್ಟ್ಗಳು ಸಿಗುತ್ತದೆ, ಆಶೀರ್ವಾದಗಳು ಸಿಗುತ್ತದೆ, ವರದಾನಗಳು ಸಿಗುತ್ತದೆ. ಆದರೆ ಅದೇ ಪ್ರಾರ್ಥನೆಯಲ್ಲಿ ನಮ್ಮಲ್ಲಿ ಸ್ವಾರ್ಥತೆ ಇದ್ದದ್ದೇ ಆದರೆ, ಪ್ರಾರ್ಥನೆಯ ನಮ್ಮ ಸ್ವಾರ್ಥತೆಯ ಪ್ರಾರ್ಥನೆಯಾದದ್ದೇ ಆದರೆ ನಮ್ಮ ಪ್ರಾರ್ಥನೆ ದೇವ ಸನ್ನಿಧಿಯಲ್ಲಿ ಕೇಳಲ್ಪಡುವುದಿಲ್ಲ, ದೇವರು ಅದನ್ನು ತಿರಸ್ಕರಿಸುತ್ತಾರೆ ಎಂಬುದನ್ನು ನಾವು ಧ್ಯಾನಿಸುತ್ತೇವೆ. ಪ್ರೀಸರು ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಾವು ಧ್ಯಾನಿಸುತ್ತೇವೆ ಕೀರ್ತನೆಗಾರ 66 ಅಧ್ಯಾಯದಲ್ಲಿ 18 ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಕೆಟ್ಟದ್ದನ್ನ ಮನದಲ್ಲಿಟ್ಟಿದ್ದರೆ ಮುಟ್ಟುವುದಿಲ್ಲ ನನ್ನ ಮೊರೆ. ನಾವು ಕೆಟ್ಟದ್ದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇ ಆದರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟುವುದಿಲ್ಲ. ಕೆಟ್ಟದ್ದನ್ನ ಇಟ್ಟು ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳಲ್ಪಡುವುದಿಲ್ಲ. ನಾವು ಎಂತಹ ಸಾಂಬ್ರಾಣಿ ಧೂಪದಲ್ಲಿ ಎಂತಹ ಸುವಾಸನೆ ಬೀರುವ ಸಾಂಬ್ರಾಣಿ ಹಾಕಿ ನಾವು ಧೂಪ ಹಾಕಿದರೂ ಸಹ ಆ ಧೂಪದ ಸುವಾಸನೆ ದೇವರ ಮುಂದೆ ಅದು ಪ್ರಯೋಜನವಿಲ್ಲದಂತಾಗಿರುತ್ತದೆ. ಕೆಟ್ಟದ್ದನ್ನ ಮನಸ್ಸಿನಲ್ಲಿ ಇಡುವುದಾದರೆ, ಕೆಟ್ಟದ್ದನ್ನ ಮನಸ್ಸಿನಲ್ಲಿ ಇಟ್ಟು ನಾನು ಪ್ರಾರ್ಥಿಸಿದ್ದೆ ಆದರೆ ಆ ಮೊರೆ ದೇವರಿಗೆ ಕೇಳುವುದಿಲ್ಲ. ಆಬೆಲನ್ನ ಕಾಯಿನನ್ನ ನಾವು ನೋಡ್ತೇವೆ. ಪ್ರೀಸಲು ಪ್ರೀಸಲು
ಆಭರಣ ಕಾಣಿಕೆ ದೇವರಿಗೆ ತುಂಬಾ ಸುಂದರವಾಗಿತ್ತು, ಸುಮಧುರವಾಗಿತ್ತು, ಸುವಾಸನೆ ಬರಿಯಾಗಿತ್ತು ಹಾಗೂ ಮೆಚ್ಚುಗೆ ಉಳ್ಳದ್ದಾಗಿತ್ತು ಆಭರಣ ಪ್ರಾರ್ಥನೆ. ಯಾಕೆಂದರೆ ದೇವರಿಗೆ ಒಳ್ಳೆಯ ಗಟ್ಟಿ ಕಾಳುಗಳನ್ನು ತಂದು ದೇವರಿಗೆ ಮೆಚ್ಚುಗೆ ಆಗುವಂತೆ ತಾನು ಬಲಿಗಳನ್ನು ಸಮರ್ಪಿಸುತ್ತಿದ್ದ. ತಾನು ಬೆಳೆದಂತಹ ಆ ಪೈರುಗಳನ್ನು ತಂದು ದೇವರಿಗೆ ಸುವಾಸನೆಯಾಗಿ ಅವನು ಬಲಿಯನ್ನು ಸಮರ್ಪಿಸುತ್ತಿದ್ದ. ದೇವರು ಆತನ ಬಲಿಯನ್ನು ಮೆಚ್ಚಿದರು. ಯಾಕೆಂದರೆ ಅವನ ಮನಸ್ಸು ಒಳ್ಳೆಯದಾಗಿತ್ತು, ಅವನ ಹೃದಯ ಒಳ್ಳೆಯದಾಗಿತ್ತು, ಅವನ ಚಿಂತನೆ ಒಳ್ಳೆಯದಾಗಿತ್ತು, ಅವನ ಭಾವನೆ ಒಳ್ಳೆಯದಾಗಿತ್ತು. ಅವನು ಸಮರ್ಪಿಸುವಂತಹ ಕಾಣಿಕೆ ಅವನು ತನ್ನ ದೇವರಿಗೆ ಕೊಡುವಂಥದ್ದನ್ನು ನಾನು ಒಳಿತಾಗಿಯೇ ಕೊಡಬೇಕು ಎಂಬುದಾಗಿ ಅವನು ತನ್ನ ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡು ದೇವರಿಗೆ ಬಲಿಯನ್ನು ಅರ್ಪಿಸುತ್ತಾನೆ. ಆದರೆ ಕಾಯಿನನು ಬಲಿಯನ್ನು ಅರ್ಪಿಸುವಾಗ ಜೊಳ್ಳುಗಳನ್ನು ಕೊಡುತ್ತಾನೆ. ದೇವರನ್ನ ಮೆಚ್ಚಿಸುವುದಕ್ಕೆ ಬದಲಾಗಿ, ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನು ಕೊಡುವುದಕ್ಕೆ ಬದಲಾಗಿ ಕೆಟ್ಟ ಮನಸ್ಸುಳ್ಳವನಾಗಿ, ಕೆಟ್ಟ ಹೃದಯದಿಂದ, ಕೆಟ್ಟ ಚಿಂತನೆಯಿಂದ ಗಟ್ಟಿ ಕಾಳುಗಳು ಕೊಡಬೇಕಾಗುತ್ತದಲ್ಲ ಎಂಬುದಾಗಿ ಎಣಿಸಿ ಜೊಳ್ಳುಗಳನ್ನು ಅವನು ದೇವರಿಗೆ ಬಲಿಯಾಗಿ ಸಮರ್ಪಿಸುತ್ತಾನೆ. ಅದರ ಸುವಾಸನೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಬೇರೆ ಇಲ್ಲಿ ನಾವು ಏನನ್ನ ನೋಡುತ್ತೇವೆ ಎಂಬುದಾದರೆ, ಆಬೇಲಿನಲ್ಲಿದ್ದಂತಹ ಒಳ್ಳೆಯ ಮನಸ್ಸು, ಕಾಯಿನಲ್ಲಿದ್ದಂತಹ ಕೆಟ್ಟ ಮನಸ್ಸು. ಹೀಗೆ ಕಾಯಿನಲ್ಲಿ ಇದ್ದಂತಹ ಕೆಟ್ಟ ಮನಸ್ಸಿನ ನಿಮಿತ್ತವಾಗಿ ಅವನು ಅರ್ಪಿಸಿದಂತಹ ಬಲಿ ದೇವರಿಗೆ ಸಮರ್ಪಿತವಾಗಲಿಲ್ಲ, ದೇವರಿಗೆ ಮೆಚ್ಚುಗೆಯಾಗಲಿಲ್ಲ. ಈ ಕಾರಣದಲ್ಲಿ ನಾವು ನೋಡುತ್ತೇವೆ, ಆಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದ ಕಾರಣ ಕಾಯಿನನಿಗೆ ಸ್ವಂತ ತನ್ನ ಒಡಹುಟ್ಟಿದ ರಕ್ತದಲ್ಲಿ ಒಡಹುಟ್ಟಿದಂತಹ ತಮ್ಮನನ್ನ ಅವನು ಅಸೂಯೆ ಪಡುತ್ತಾನೆ. ಅವನ ಮೇಲೆ ಅವನಿಗೆ ಆಕ್ರೋಶ ಬರುತ್ತದೆ, ಅವನ ಮೇಲೆ ಅವನಿಗೆ ಜಲಸಿ ಬರುತ್ತದೆ. ಇವನ ಕಾಣಿಕೆಯನ್ನು ದೇವರು ಮೆಚ್ಚಿದರು, ನನ್ನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲವಲ್ಲ. ಇವನು ದೇವರಲ್ಲಿ ಸಭಾಷ್ಕಿರಿಯನ್ನು ಪಡೆದುಕೊಂಡ, ಆದರೆ ನಾನು ದೇವರಲ್ಲಿ ಸಭಾಷ್ಕಿರಿಯನ್ನು ಪಡೆದುಕೊಳ್ಳಲಾಗಲಿಲ್ಲವಲ್ಲ ಎಂಬುದಾಗಿ ತನ್ನ ಸಹೋದರನ ಮೇಲೆ ಅವನು ಒಟ್ಟೆ ಕಿಚ್ಚನ್ನು ಪಡುತ್ತಾನೆ. ದೇವರು ತನ್ನ ಸಹೋದರನ ಕಾಣಿಕೆಯನ್ನು ಮೆಚ್ಚಿದ ಕಾರಣಕ್ಕಾಗಿ ಮಾತ್ರ, ಅವನು ಪ್ರಾಮಾಣಿಕವಾಗಿರುವ ಕಾರಣಕ್ಕಾಗಿ ಕಾಯಿನನು ಬಂಧನದಲ್ಲಿ ಒಳಗಾಗುತ್ತಾನೆ. ತನ್ನ ಸ್ವಂತ ಸಹೋದರನನ್ನ ಕೊಲೆ ಮಾಡಲು ಮುಂದರಿಯುತ್ತಾನೆ. ಸ್ವಂತ ಸಹೋದರನನ್ನ ಕರೆದು, ಪ್ರೀತಿಯಿಂದ ಮಾತನಾಡುವಂತೆ ಕರೆದು, ಕಲ್ಲುಗಳನ್ನು ತೆಗೆದುಕೊಂಡು ಅವನನ್ನು ಚಚ್ಚಿ ಕೊಲೆ ಮಾಡುವಂತಹ ಘಟನೆಯನ್ನ ನಾವು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. ಮೊಟ್ಟ ಮೊದಲನೆಯ ಕೊಲೆ ಸಹೋದರನ ಕೊಲೆ, ಮೊಟ್ಟ ಮೊದಲನೆಯ ಕೊಲೆ ನ್ಯಾಯವಾಗಿ ಜೀವಿಸಿದ್ದಕ್ಕಾಗಿ, ಮೊಟ್ಟ ಮೊದಲನೆಯ ಕೊಲೆ ಒಳಿತನ್ನ ಮಾಡಿದ್ದಕ್ಕಾಗಿ, ಮೊಟ್ಟ ಮೊದಲನೆಯ ಕೊಲೆ ದೇವರಿಗೆ ಇಷ್ಟವಾದ ಯಜ್ಞವನ್ನು ಸಮರ್ಪಿಸಿದ್ದಕ್ಕಾಗಿ, ಮೊಟ್ಟ ಮೊದಲನೆಯ ಕೊಲೆ ದೇವರಿಗೆ ಪ್ರಿಯನಾಗಿದ್ದಕ್ಕಾಗಿ, ಮೊಟ್ಟ ಮೊದಲನೆಯ ಕೊಲೆ ದೇವರ ಮೆಚ್ಚುಗೆಗೆ ಪಾತ್ರನಾಗಿದ್ದಕ್ಕಾಗಿ, ಹೊಗಳಿಕೆಯನ್ನು ಪಡೆದುಕೊಂಡದ್ದಕ್ಕಾಗಿ. ಪ್ರಿಯರು, ಪ್ರಿಯರೇ, ನಾವು ಈ ದಿನಗಳಲ್ಲಿ ನಾವು ನೋಡ್ತೇವೆ, ನಮ್ಮ ಸ್ವಭಾವಗಳು ಸಹ ಇದೇ ಆಗಿದೆ. ನಮ್ಮ ಮುಂದೆ ಯಾರಾದರೂ ಒಳ್ಳೆಯವರಾದರೆ ನಮಗೆ ಸಹಿಸಲಾಗುವುದಿಲ್ಲ, ಯಾರಾದರೂ ನಮ್ಮ ಮುಂದೆ ಬಂದರೆ ನಮಗೆ ಸಹಿಸಲಾಗುವುದಿಲ್ಲ. ಒಂದು ಮನೆಯನ್ನು ಕಟ್ಟಿದರೆ ಸಹಿಸಲಿಕ್ಕೆ ಆಗುದಿಲ್ಲ, ಒಂದು ವಾಹನವನ್ನು ತೆಗೆದುಕೊಂಡ್ರೆ ಸಹಿಸಲಿಕ್ಕೆ ಆಗುದಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದಿದರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಇನ್ನೊಬ್ಬರು ಮಕ್ಕಳು ಚೆನ್ನಾಗಿ ಓದಿದರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಒಂದು ಒಳ್ಳೆಯ ಕೆಲಸ ಸಿಕ್ಕಿದ್ರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಒಂದು ಒಳ್ಳೆಯ ಸಂಬಳ ಸಿಕ್ಕಿದ್ರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಜೀವನದಲ್ಲಿ ಪ್ರಗತಿಯ ಪಥದಲ್ಲಿ ಬರುವಾಗ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಕಾಯಿನನ ಸ್ವಭಾವದಂತೆ ನಾವು ಮತ್ತೊಬ್ಬರ ಮೇಲೆ ಅಗೆತನವನ್ನು ಸಾಧಿಸುತ್ತೇವೆ, ಮತ್ತೊಬ್ಬರು ಹೊಗಳುವಾಗ ನಮಗೆ ಆಗುವುದಿಲ್ಲ. ಅಥವಾ ಒಬ್ಬನು ತನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ದೇವರ ಸೇವೆಯನ್ನು ಮಾಡುತ್ತಾನೆ ಅಂದರೆ ಅವನಿಗೆ ಆಗ್ಲಿಕ್ಕಿಲ್ಲ, ಅಥವಾ ದಾನ ಧರ್ಮಗಳನ್ನು ಮಾಡಿ ಯಾರಾದರೂ ಹೊಗಳುತ್ತಾರೆ ಅಂದರೆ ಅವರನ್ನು ಕಂಡರೆ ಆಗುವುದಿಲ್ಲ. ಸೇವಾ ಕಾರ್ಯಗಳಲ್ಲಾಗಲಿ, ಅಥವಾ ಪ್ರಾಪಂಚಿಕವಾದ ವಿಷಯಗಳಲ್ಲಾಗಲಿ, ಅಥವಾ ಆಧ್ಯಾತ್ಮಿಕತೆಯ ವಿಷಯಗಳಲ್ಲಾಗಲಿ, ಪ್ರಿಯರೇ, ಲೌಕಿಕವಾಗಿ ಆಗಲಿ ಪ್ರಾಪಂಚಿಕವಾಗಿ ಆಗಲಿ, ನಾವು ನೋಡುತ್ತೇವೆ ಒಳಿತನ್ನು ಮಾಡುವವರೆಲ್ಲರನ್ನ ನಾವು ದ್ವೇಷಿಸುವುದನ್ನು ನಾವು ನೋಡುತ್ತೇವೆ. ನಾವು ಸಹ ದ್ವೇಷಿಸಿದ್ದೇವಾ ಎಂಬುದನ್ನ ಆಳವಾಗಿ ಚಿಂತಿಸುವಂತಹ ಸಮಯ. ಇಂತಹ ದ್ವೇಷಗಳನ್ನ, ಇಂತಹ ದುರ್ಬುದ್ಧಿಗಳನ್ನ, ದುಷ್ಟತನಗಳನ್ನ ನಮ್ಮಲ್ಲಿಟ್ಟುಕೊಂಡು ನಾವು ಕೆಟ್ಟತನವನ್ನ ಪ್ರದರ್ಶಿಸುತ್ತಾ, ನಮ್ಮ ಹೃದಯದಲ್ಲಿ ಕಳಂಕವನ್ನು ಇಟ್ಟುಕೊಳ್ಳುತ್ತಾ, ದೇವರ ಮುಂದೆ ನಾನು ಮೊಣಕಾಲೂರುವುದಾದರೆ, ದೇವರಲ್ಲಿ ನಾನು ಪ್ರಾರ್ಥಿಸುವುದಾದರೆ ಆ ಮೊರೆ ಕೇಳುವುದಿಲ್ಲ ಎಂಬುದಾಗಿಯೇ ಕೀರ್ತನೆಗಾರ 66ನೇ ಕೀರ್ತನೆಯಲ್ಲಿ 18ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಕೆಟ್ಟತನ ಮನದಲ್ಲಿಟ್ಟಿದ್ದರೆ ಮುಟ್ಟುವುದಿಲ್ಲ ನನ್ನ ಮೊರೆ, ಅಂದರೆ ನಮ್ಮೆಲ್ಲರ ಮೊರೆ ದೇವರಿಗೆ ಮುಟ್ಟುವುದಿಲ್ಲ.
ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮಲ್ಲಿ ಕೆಟ್ಟ ಮನಸ್ಸಿರುವಾಗ ಅದು ನಮ್ಮನ್ನೇ ಕೆಡಿಸುತ್ತದೆ. ಅದೇ ಸಿರಾಕನ ಗ್ರಂಥದಲ್ಲಿ ನಾವು ಮತ್ತೆ ನಾವು ನೋಡುತ್ತೇವೆ, ನೀನು ಯಾರಿಗಾಗಿ ಗುಂಡಿಯನ್ನು ತೊಡುತ್ತೀಯೋ ಅದೇ ಗುಂಡಿಯಲ್ಲಿ ನೀನು ಬೀಳುತ್ತೀಯ ಎಂಬುದಾಗಿ. ಪ್ರೀಸಲು ಹಲಲೀಯ ಹಲಲೀಯ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಪರಪ್ರಾರ್ಥನೆ ಆಗಿರಬೇಕು, ಪರರಿಗಾಗಿ ಆಗಿರಬೇಕು ಪ್ರಾರ್ಥನೆ. ಆದರೆ ನಾವು ಪ್ರಾರ್ಥಿಸುವಾಗ ಪ್ರಿಯರೇ ನಾವು ಅರ್ಥೈಸಿಕೊಳ್ಳಬೇಕು, ನನ್ನಲ್ಲಿ ಕೆಟ್ಟದ್ದಿರಬಾರದು, ಕೆಟ್ಟ ಚಿಂತನೆಗಳಿರಬಾರದು, ವೈರಾಗ್ಯ ಇರಬಾರದು, ಮನಸ್ತಾಪ ಇರಬಾರದು, ಅಗೆತನ ಇರಬಾರದು, ಸೇಡಿರಬಾರದು, ಯಾವುದೇ ಒಂದು ವಿಧವಾದಂತಹ ಮಲಿನಕರವಾದದ್ದು ನನ್ನ ಮುಂದೆ ಇರಬಾರದು. ಪ್ರೀಸಲು ಅಲಲಿಯ. ನನ್ನ ಮನಸ್ಸಿನಲ್ಲಿ ಕೆಟ್ಟತನವಿದ್ದರೆ ನನ್ನ ಪ್ರಾರ್ಥನೆ, ನನ್ನ ಮೊರೆ ದೇವರಿಗೆ ಮುಟ್ಟುವುದಿಲ್ಲ. ಇದು ಮೊಟ್ಟ ಮೊದಲನೆಯ ವಾಕ್ಯವಾಗಿದೆ. ಹೀಗೆ ನಾವು ಕಾಯಿನನಾಗಿ ಜೀವಿಸ್ತಾ ಇದ್ದೇವ ಅಥವಾ ಆಬೇಲನಾಗಿ ನಾವು ಜೀವಿಸ್ತಾ ಇದ್ದೇವ, ಕಾಯಿನಂತೆ ನಾವು ದೇವರಿಗೆ ಬಲಿಯನ್ನು ಅರ್ಪಿಸ್ತಾ ಇದ್ದೇವ, ಆಬೇಲನಂತೆ ನಾವು ಬಲಿಯನ್ನು ಅರ್ಪಿಸ್ತಾ ಇದ್ದೇವ, ಕಾಯಿನಂತೆ ನಾವು ಕೆಟ್ಟವನಾಗಿದ್ದೇವ ಅಥವಾ ಆಬೇಲನಂತೆ ನಾವು ಒಳ್ಳೆಯವರಾಗಿದ್ದೇವ, ಅಥವಾ ದೇವರ ಮುಂದೆ ಪ್ರಾಮಾಣಿಕನಾಗಿದ್ದೇನ, ಅಪ್ರಾಮಾಣಿಕನ ಇದ್ದೇನ, ದುಷ್ಟತನದಲ್ಲಿದ್ದೇನ, ಅಥವಾ ನಾನು ಶಿಷ್ಟನಾಗಿದ್ದೇನ ಎಂಬುದನ್ನ ನಾವು ಯೋಚಿಸಬೇಕು ಪ್ರಿಯರೇ. ಹೀಗೆ ಮೊದಲನೆಯ ಕಾರ್ಯದಲ್ಲಿ ನಾವು ಕೆಟ್ಟತನವನ್ನು ಇಟ್ಟುಕೊಂಡರೆ ನಮ್ಮ ಮೊರೆ ದೇವರಿಗೆ ಕೇಳುವುದಿಲ್ಲ, ನಮ್ಮ ಪ್ರಾರ್ಥನೆ ಇಂಪಾಗಿರುವುದಿಲ್ಲ. ಸಿರಾಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ವಾಕ್ಯವನ್ನು ತೆಗೆದು ನೋಡುವಾಗ ಕೆಟ್ಟತನವನ್ನು ಇಟ್ಟವನ ಬಾಯಿಂದ ಹೊರಬರುವಂತಹ ಸ್ತುತಿಯು ಇಂಪಾಗಿರುವುದಿಲ್ಲ ಎಂಬುದಾಗಿ, ಅದು ಸೈತಾನನಿಂದ ಬರುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಮನಸ್ಸು ಕಲ್ಮಶವುಳ್ಳದ್ದಾಗಿದ್ದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದಿಲ್ಲ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯದ ಮುಂದೆ ನಾವು ಕುಳಿತುಕೊಳ್ಳುವಾಗ, ದೇವರ ಮುಂದೆ ನಾವು ಕುಳಿತುಕೊಳ್ಳುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಶುದ್ಧತೆ ಇರಬೇಕು. ನಮ್ಮ ಪ್ರಾರ್ಥನೆಯ ಜೀವನದಲ್ಲಿ ನಮ್ಮಲ್ಲಿ ನಿಜವಾದ ಪ್ರೀತಿ ಇರಬೇಕು, ನಿಜವಾದಂತಹ ತ್ಯಾಗ ಮನೋಭಾವನೆ ಇರಬೇಕು. ಪ್ರೀಸಲು ಹ್ಯಾಲನೀಯ ಹ್ಯಾಲನೀಯ. ಎರಡನೆಯದಾಗಿ ನಾವು ನೋಡುತ್ತೇವೆ ಅವಿಧೇಯತೆ. ಅವಿಧೇಯತೆ ಒಂದು ದೇವರಿಗೆ ಇಷ್ಟವಾಗದೇ ಇರುವಂಥದ್ದು. ನಾವು ಅವಿಧೇಯತೆಯಿಂದ ಜೀವಿಸುವಾಗ ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದಿಲ್ಲ. ಪ್ರಿಯರೇ, ದೇವರ ಮುಂದೆ ಮಾತ್ರ ಅವಿಧೇಯತೆ ಅಲ್ಲ, ದೇವರು ನಮ್ಮ ಮುಂದೆ ಕೊಟ್ಟಿರುವಂತಹ ಪ್ರತಿಯೊಬ್ಬರ ಮುಂದೆ ನಾವು ವಿಧೇಯರಾಗಿ ಜೀವಿಸಬೇಕು, ವಿಧೇಯತೆಯುಳ್ಳವರಾಗಿ ಜೀವಿಸಬೇಕು, ಒಬಿಡಿಯನ್ಸ್ ಆಗಿ ಇರಬೇಕು. ನಾವು ಡಿಸ್ಒಬಿಡಿಯನ್ಸ್ ಅಲ್ಲ, ಒಬಿಡಿಯನ್ಸ್ ಆಗಿರಬೇಕು. ನನ್ನ ಮುಂದಿರುವಂತಹ ಅಧಿಕಾರಿಗಳಾಗಬಹುದು, ಯಾಕೆ ಒಂದು ರಸ್ತೆಯಲ್ಲಿ ಭಿಕ್ಷೆ ಬೇಡುವಂತಹ ಒಂದು ವ್ಯಕ್ತಿಯಾಗಿರಬಹುದು, ಅಥವಾ ಒಂದು ಅಂಗವಿಕಲನಾಗಿರಬಹುದು, ಅಥವಾ ಏನೂ ಇಲ್ಲದ ದಾರಿದ್ರ್ಯನಾಗಿರಬಹುದು, ನಾನು ವಿಧೇಯತೆ ಉಳ್ಳವನಾಗಿರಬೇಕು. ನನ್ನ ಕುಟುಂಬ ಜೀವನದಲ್ಲಿ ಪ್ರತಿಯೊಬ್ಬರ ಮುಂದೆ ನಾನು ವಿಧೇಯತೆ ಉಳ್ಳವಳಾಗಿರಬೇಕು, ವಿಧೇಯತೆ ಉಳ್ಳವನಾಗಿರಬೇಕು. ನನ್ನ ಪತಿಯ ನುಡಿಯುವ ಮಾತುಗಳಿಗೆ, ನನ್ನ ಎತ್ತವರು ನುಡಿಯುವ ಮಾತುಗಳಿಗೆ, ತಂದೆ ನುಡಿಯುವ ಮಾತುಗಳಿಗೆ, ವಯಸ್ಸಾಗಿರುವವರು ನುಡಿಯುವ ಮಾತುಗಳಿಗೆ, ಗುರು ಹಿರಿಯರು ನುಡಿಯುವ ಮಾತುಗಳಿಗೆ, ದೇವರ ವಾಕ್ಯಕ್ಕೆ ನಾವು ನಿರಂತರ ನಾವು ವಿಧೇಯರಾಗಿರಬೇಕು. ಹೀಗೆ ಇವೆಲ್ಲವನ್ನು ಅನುಸರಿಸುವಾಗಲೇ ನಾವು ದೇವರಿಗೆ ವಿಧೇಯರಾಗಿ ನಡೀಲಿಕ್ಕೆ ಸಾಧ್ಯ. ನಾನು ದೇವರಿಗೆ ವಿಧೇಯನಾಗಿದ್ದೇನೆ, ದೇವರಿಗೆ ವಿಧೇಯನಾಗಿದ್ದೇನೆ, ನಾನು ತಪ್ಪು ಮಾಡುವುದಿಲ್ಲ, ಪಾಪ ಮಾಡುವುದಿಲ್ಲ ಎಂದು ಹೇಳುತ್ತಾ ದೇವರು ನನ್ನ ಮುಂದೆ ಕೊಟ್ಟಿರುವಂತಹ ವ್ಯಕ್ತಿಗಳನ್ನ, ಕುಟುಂಬವನ್ನ, ಕುಟುಂಬದಲ್ಲಿರುವಂತಹ ಸದಸ್ಯರನ್ನ ನಾನು ವಿಧೇಯತೆಯಿಂದ ಕಾಣಲಿಲ್ಲ ಎಂಬುದಾದರೆ, ಅವರಿಗೆ ವಿಧೇಯರಾಗಿ ಜೀವಿಸಲಿಲ್ಲ ಎಂಬುದಾದರೆ ಹೇಗೆ ನನ್ನ ಪ್ರಾರ್ಥನೆ ದೇವರಿಗೆ ಕೇಳುತ್ತದೆ? ಧರ್ಮಶಾಸ್ತ್ರಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಖ್ಯ ಎಂಬುದಾಗಿ ಯೆಹೆಮೀಯನ ಪುಸ್ತಕದಲ್ಲಿ 23:9 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ಕಿವಿಗೊಳದವನು, ಕಿವಿರುವವನು ಆಲಿಸಲಿ ದೇವರ ಈ ವಾಕ್ಯವ, ಆಲಿಸದವನು ಅನರ್ಹನು, ಕಿವಿಯಿದ್ದು ಇಲ್ಲದವನು. ಪದೇ ಪದೇ ನಾವು ಇದನ್ನು ಸ್ಮರಿಸಬೇಕು. ಹೀಗೆ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ನಡೆಯದೇ ಇರುವವನು, ಧರ್ಮಶಾಸ್ತ್ರಕ್ಕೆ ಕಿವಿಗೊಡದೇ ಇರುವವನು, ಪವಿತ್ರ ಶ್ರೀಗಂಧದಲ್ಲಿರುವಂತಹ ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವವನು, ಅದು ನಾನಾಗಬಹುದು, ನೀವಾಗಬಹುದು, ಪ್ರಪಂಚದಲ್ಲಿ ವಿಶ್ವಾಸ ಯಾರೇ ಆಗಬಹುದು, ಅಥವಾ ಮನುಷ್ಯನಾಗಿ ಹುಟ್ಟಿರುವಂತವರು ಯಾರೇ ಆಗಬಹುದು, ಧರ್ಮಶಾಸ್ತ್ರ ಎಂದರೆ ಒಳ್ಳೆಯ ಕಾರ್ಯಗಳು, ಒಳಿತಾದವುಗಳು, ದೇವರಿಗೆ ಮೆಚ್ಚುಗೆಯಾದವುಗಳು, ದೇವರಿಗೆ ಇಷ್ಟವಾದವುಗಳು, ದೇವರು ನಮ್ಮೊಡನೆ ಮಾತನಾಡುವಂಥವುಗಳು, ಇದೇ ಧರ್ಮಶಾಸ್ತ್ರ. ಸ್ವರ್ಗರಾಜ್ಯವನ್ನ ಕುರಿತು, ದೈವರಾಜ್ಯವನ್ನ ಕುರಿತು, ದೇವರನ್ನ ಕುರಿತು, ದೇವರ ವಾಕ್ಯವನ್ನ ಕುರಿತು, ಇದೇ ಧರ್ಮಶಾಸ್ತ್ರ. ಹೀಗೆ ಧರ್ಮಶಾಸ್ತ್ರಕ್ಕೆ ನಾನು ಕಿವಿಗೊಡದೆ ಹೋದರೆ ನಾನು ಮಾಡುವ ದೈವ ಪ್ರಾರ್ಥನೆ ಅಸಖ್ಯ ಎಂಬುದಾಗಿ ಯೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ.
ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಷ್ಟೇ ಧೂಪದ ಸುವಾಸನೆಯ ಧೂಪವನ್ನು ತೆಗೆದು ನಾವು ಅದು ಬೆಂಕಿಯಲ್ಲಿ ಹಾಕಿದ್ರು ಅದು ನಮ್ಮ ಮೂಗಿಗೆ ಮಾತ್ರ, ಪಕ್ಕದಲ್ಲಿರುವ ಮೂಗಿಗೆ ಮಾತ್ರ ಅದು ಸುವಾಸನೆಯಾಗಿ ಕಾಣುತ್ತದೆ, ಆದರೆ ದೇವರ ಮುಂದೆ ಅದು ಅಸಹ್ಯವಾಗಿ ಕಾಣುತ್ತದೆ, ದುರ್ವಾಸನೆಯಾಗಿ ಕಾಣುತ್ತದೆ. ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ನಮ್ಮ ಪ್ರಾರ್ಥನೆ. ಪ್ರಿಯರೇ, ಆದ್ದರಿಂದ ನಾವು ದೇವರ ಮುಂದೆ ಕುಳಿತುಕೊಳ್ಳುವಾಗ ನನ್ನ ಮನಸ್ಸನ್ನು ಏಕಾಗ್ರತೆಯಿಂದ ನಾನು ಇಟ್ಟು ಕುಳಿತುಕೊಳ್ಳಬೇಕು. ದೇವರು ನುಡಿದಂತಹ ವಾಕ್ಯಗಳಿಗೆ ಅನುಸಾರವಾಗಿ ನಾನು ಜೀವಿಸುವವನಾಗಿದ್ದೇನಾ ಎಂಬುದನ್ನು ನಾನು ಪರಿಶೀಲಿಸಿಕೊಳ್ಳಬೇಕು. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಾವು ಪ್ರಾರ್ಥಿಸಬೇಕು. ಬರೀ ದೇವರ ವಾಕ್ಯವನ್ನು ಕಿವಿಗೊಟ್ಟು ಅಲ್ಲ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದರಂತೆ ನಡೆಸಿ, ಅದರಂತೆ ನಡೆದು, ಅದಕ್ಕೆ ವಿಧೇಯರಾಗಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವರಿಗೆ ಆಶೀರ್ವಾದವಾಗಿ, ನಮಗೆ ಆಶೀರ್ವಾದವನ್ನು ತರುವಂತದ್ದಾಗಿರುತ್ತದೆ. ಪ್ರೈಸರು, ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಸ್ವಾರ್ಥತೆ ನಾವು ನೋಡ್ತೇವೆ, ಮತ್ತೆ ಸ್ವಾರ್ಥತೆಯನ್ನು ನಾವು ನೋಡ್ತೇವೆ. ಸ್ವಾರ್ಥಕ್ಕಾಗಿ ನಾವು ಪ್ರಾರ್ಥಿಸುವುದುಂಟು, ದುರುದ್ದೇಶಕ್ಕಾಗಿ ನಾವು ಪ್ರಾರ್ಥಿಸುವುದುಂಟು, ಕೆಟ್ಟದನ್ನ ಅನುಭವಿಸ್ಲಿಕ್ಕಾಗಿ ಪ್ರಾರ್ಥಿಸುವುದುಂಟು, ಪಾಪಕರವಾದಕ್ಕಾಗಿ ಪ್ರಾರ್ಥಿಸುವುದುಂಟು. ಪ್ರೈಸರು, ಹ್ಯಾಲೆಲೂಯ, ಹ್ಯಾಲೆಲೂಯ. ಪಾಪವನ್ನು ಮಾಡುವಾಗ, ತಪ್ಪನ್ನು ಮಾಡುವಾಗ, ಕೆಡುಕನ್ನು ಮಾಡುವಾಗ, ಸುಳ್ಳನ್ನು ಹೇಳುವಾಗ, ಕದಿಯುವಾಗ, ಪಾಪ ಜೀವನವನ್ನು ಮಾಡುವಾಗ, ದೇವರೇ ನನ್ನ ರಕ್ಷಿಸಿರಿ, ದೇವರೇ ನನ್ನ ಕಾದುಕೊಳ್ಳಿರಿ, ದೇವರೇ ನಾನು ಸಿಕ್ಕಿಕೊಳ್ಳದಾಗಿ ಮಾಡಿ, ದೇವರೇ ಪ್ರಾರ್ಥಿಸಬಾರದು. ಸ್ವಾರ್ಥದ ಪ್ರಾರ್ಥನೆ ಅದು ಪ್ರಾರ್ಥನೆಯಲ್ಲ. ಹೀಗೆ ಹಲವು ಉದ್ದೇಶಗಳಲ್ಲಿ, ಹಲವು ಕಾರ್ಯಗಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ತಪ್ಪು ಮಾಡುವಾಗ ಸ್ವಾರ್ಥತೆಯಿಂದ ನಾವು ಪ್ರಾರ್ಥಿಸುತ್ತೇವೆ, ದುರುದ್ದೇಶಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸುತ್ತೇವೆ, ಭೋಗಾಭಿಲಾಷೆಗಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿಯೇ ದೇವರ ವಾಕ್ಯ ಹೇಳುತ್ತದೆ. ಯಾಕೋಬನಿಗೆ ಬರೆದ ಪತ್ರ 4:3 ಬೇಡಿಕೆ, ದುರುದ್ದೇಶ, ಭೋಗಾಭಿಲಾಷೆಗಳಿಗಾಗಿ ನಾವು ಪ್ರಾರ್ಥಿಸಬಾರದು, ಅದಕ್ಕಾಗಿ ನಾವು ಪ್ರಾರ್ಥಿಸಬಾರದು, ಅದು ನಮಗೆ ದೊರೆಯುವುದಿಲ್ಲ. ಇದು ಪಾಪ, ಇನ್ನೂ ಮಹಾಪಾಪ. ಕೆಲವು ಸಾರಿ ನಾವು ನೋಡ್ತೇವೆ, ಅಯ್ಯೋ ನಾನೊಂದು ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ, ಅವಳೇ ಸಿಕ್ಕಬೇಕು ನನಗೆ. ಬ್ರದರ್, ಅವಳಿಗಾಗಿ ನಾ ಪ್ರಾರ್ಥಿಸಿ, ಅವಳು ನನಗೆ ಸಿಕ್ಲಿಕ್ಕಾಗಿ, ಅವನು ಸಿಕ್ಲಿಕ್ಕಾಗಿಯೇ ಪ್ರಾರ್ಥಿಸಿ. ದುರುದ್ದೇಶ, ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ, ದೇವರು ನನಗೂ ನಿಮಗೂ ಒಂದು ಸಹಪಾಠಿಯನ್ನು ಕೊಟ್ಟಿದ್ದಾರೆ, ಆ ಸಹಪಾಠಿ ಯಾರೆಂದು ನಮಗೆ ಗೊತ್ತಿಲ್ಲ, ಆ ಸಹಪಾಠಿಯನ್ನು ಕಂಡುಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ದೇವರು ನನಗೆ ಕೊಡುವಂತಹ ಬಾಳ ಸಂಗಾತಿ ಯಾರೆಂಬುದನ್ನು ಅರಿತು, ದೇವ ಆ ನೀನು ಆಯ್ಕೆ ಮಾಡಿದಂತಹ ಬಾಳ ಸಂಗಾತಿಯನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥಿಸಬೇಕು. ನಾನು ಆಯ್ಕೆ ಮಾಡಿಕೊಂಡವರಿಗಾಗಿ ಅಲ್ಲ, ನಾನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಗಾಗಿ ಅಲ್ಲ, ನನಗೆ ಬೇಕಾಗಿರುವಂತಹ ವಸ್ತುವಿಗಾಗಿ ಪ್ರಾರ್ಥಿಸುವುದಲ್ಲ, ನನಗೆ ಬೇಕಾಗಿರುವಂತಹ ಸುಖಗಳಿಗಾಗಿ, ಸಂಪತ್ತಿಗಾಗಿ ಪ್ರಾರ್ಥಿಸುವುದಲ್ಲ. ಪ್ರಿಯರೇ, ಅದು ಪ್ರಾರ್ಥನೆ ಅಲ್ಲ, ಅದು ಈ ಲೌಕಿಕವಾಗಿ ನಾನು ಗಳಿಸಿಕೊಳ್ಳುವುದಕ್ಕಾಗಿ, ಸ್ವಾರ್ಥತೆಯಿಂದ ನಾನು ಗಳಿಸಿಕೊಳ್ಳುವುದಕ್ಕಾಗಿ ಮಾಡುವ ಪ್ರಾರ್ಥನೆ. ಪ್ರೀಸರು, ಹ್ಯಾಲೆಲೂಯ. ಅದರಿಂದ ಬೇಡಿಕೆ, ದುರುದ್ದೇಶ, ಭೋಗಾಭಿಲಾಷೆಗಳಿಗಾಗಿ ಆಗುವುದಾದರೆ ಆ ಪ್ರಾರ್ಥನೆ ನಮಗೆ ಕೇಳಲ್ಪಡುವುದಿಲ್ಲ, ಅದು ನಮಗೆ ಸಿಕ್ಕುವುದಿಲ್ಲ. ಪ್ರೀಸರು, ಹ್ಯಾಲೆಲೂಯ, ಹ್ಯಾಲೆಲೂಯ. ಇಂತಹ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ನಮಗೆ ಅಡಚಣೆಯನ್ನು ತರುತ್ತದೆ. ಹಾಗೆ ನಾವು ತಾತ್ಸರವನ್ನು ಮಾಡುತ್ತೇವೆ, ತಾತ್ಸರ ಮಾಡುತ್ತೇವೆ. ಯಾವುದಾದ್ರೂ ಒಂದು ಒಳ್ಳೆಯದನ್ನು ಹೇಳುವಾಗ, ಅಥವಾ ಯಾವುದಾದ್ರೂ ಒಂದು ವಾಕ್ಯವನ್ನು ಹೇಳುವಾಗ, ಅಥವಾ ಏನಾದರೂ ಮಾಡುವಾಗ ನಾವು ತಾತ್ಸರ ಮಾಡುತ್ತೇವೆ. ಕೆಲವರು ಗೋಳಾಡುವಾಗ ತಾತ್ಸರ ಮಾಡುತ್ತೇವೆ, ಕೆಲವರು ಅಳುವಾಗ ತಾತ್ಸರ ಮಾಡುತ್ತೇವೆ, ಕೆಲವರು ದಾರಿದ್ರ್ಯರಾಗಿರುವಾಗ ತಾತ್ಸರ ಮಾಡುತ್ತೇವೆ, ಕೆಲವರು ಕಷ್ಟದಲ್ಲಿರುವಾಗ ನಾವು ತಾತ್ಸರ ಮಾಡುತ್ತೇವೆ, ಒಬ್ಬರ ಕೀಳಾಗಿ ಕಾಣುತ್ತೇವೆ, ಕೀಳು ಮನೋಭಾವನೆಯಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಈ ತಾತ್ಸರ ಮಾಡುವುದು ದೇವರಿಗೆ ಇಷ್ಟವಿಲ್ಲ. ಹೀಗೆ ತಾತ್ಸರದಿಂದ ನಾನು ಮಾಡುವ ಪ್ರಾರ್ಥನೆ ದೇವರಿಗೆ ಕೇಳುವುದಿಲ್ಲ, ಅದು ನಮಗೆ ಪ್ರಾರ್ಥನೆಗೆ ಅಡಚಣೆಯಾಗಿರುತ್ತದೆ, ಅದು ಅಡ್ಡಿಯನ್ನು ತರುತ್ತದೆ. ತಾತ್ಸರದ ಜೀವನ ಪ್ರಾರ್ಥನೆಗೆ ಅಡ್ಡಿಯನ್ನು ತರುವಂಥದ್ದು, ಅದು ದೇವರಿಗೆ ಮೆಚ್ಚುಗೆ ಆಗುವಂಥದ್ದಲ್ಲ. ಧರ್ಮೋಪದೇಶ ಕಾಂಡದಲ್ಲಿ ನಾವು 1:43-45 ನಾವು ಧ್ಯಾನಿಸಿ ಹೋಗುವಾಗ ನಾವು ನೋಡ್ತೇವೆ, ಆಜ್ಞೆಗಳನ್ನು ತಾತ್ಸರ ಮಾಡಬೇಡಿರಿ, ಆಜ್ಞೆಗಳನ್ನ ತಾತ್ಸರ ಮಾಡಬೇಡಿರಿ, ಗೋಳಾಡಿದರೂ ಕೇಳಲಿಲ್ಲ, ನಿಮ್ಮ ಮೊರೆ ಕೇಳುವುದಿಲ್ಲ. ನಾವು ಆಜ್ಞೆಗಳನ್ನು ತಾತ್ಸರ ಮಾಡುತ್ತೇವೆ, ಅಂದರೆ ದೇವರ ವಾಕ್ಯಗಳನ್ನೆಲ್ಲವನ್ನ ನಾವು ಕೇಳುತ್ತೇವೆ, ಆದರೆ ಅವುಗಳನ್ನ ಪಾಲಿಸುವುದಿಲ್ಲ. ದೇವರ ಆಜ್ಞೆ ಅಂದರೆ ಕಾರಣ ಅರ್ಥ, ನಾನು ದೇವರ ವಾಕ್ಯಗಳನ್ನ, ನಾನು ದೇವರನ್ನೇ ತಾತ್ಸರ ಮಾಡುತ್ತೇನೆ. ಗೋಳಾಡಿದರೂ ಸಹ ಕೇಳುವುದಿಲ್ಲ. ಕೆಲವು ಸಾರಿ ನಾವು ನೋಡ್ತೇವೆ, ಕೆಲವರು ಒಂದು ತಪ್ಪನ್ನು ಮಾಡಬಾರದು ಎಂಬುದಾಗಿ ಗೋಳಾಡಿದರೂ ಸಹ,
ಒಂದು ಕೆಟ್ಟ ಜೀವನಕ್ಕೆ ಹೋಗಬಾರದು ಎಂದು ಗೋಳಾಡಿದರೂ ಸಹ, ಅಥವಾ ನೀನು ಯಾವುದೇ ಒಂದು ದುಶ್ಚಟಗಳಿಗೆ ಹೋಗಬೇಡ ಎಂದು ಗೋಳಾಡಿದರೂ ಸಹ, ಕೆಟ್ಟದನ್ನು ಬಿಟ್ಟು ಬಿಡು ಎಂದು ಗೋಳಾಡಿದರೂ ಸಹ ನಾವು ಕಿವಿಗೊಡುವುದಿಲ್ಲ, ಕಿವಿಗೊಡುವುದಿಲ್ಲ. ಹೀಗೆ ನಾವು ಕಿವಿಗೊಡದೆ ಯಾವುದನ್ನ ಮಾಡಬಾರದು ಎಂದು ಹೇಳಿದ್ದನ್ನ ನಾವು ಮಾಡಲು ಹೋಗ್ತೇವೋ ಆಗ ನಮ್ಮ ಪ್ರಾರ್ಥನೆಗೆ ಅದು ಅಡಚಣೆಯನ್ನು ತರುತ್ತದೆ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಕೇಳಲ್ಪಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಆಜ್ಞೆಗಳನ್ನ ಮೊಟ್ಟ ಮೊದಲಿಗೆ ನಾನು ನೋಡ್ಬೇಕು. ನಾ ಪ್ರತಿಯೊಬ್ಬರನ್ನ ತಾತ್ಸಾರ ಮಾಡ್ತೇವೆ ಅಂದ್ರೆ ನನ್ನ ಆಜ್ಞೆಗಳನ್ನ ತಾತ್ಸಾರ ಮಾಡ್ತಾ ಇದ್ದೇನೆ. ಪ್ರೀತಿಸು ಎಂಬ ಆಜ್ಞೆಯನ್ನು ನಾನು ತಾತ್ಸಾರ ಮಾಡ್ತಾ ಇದ್ದೇನೆ. ಕ್ಷಮಿಸು ಎಂಬ ಆಜ್ಞೆಯನ್ನು ನಾನು ತಾತ್ಸಾರ ಮಾಡ್ತಾ ಇದ್ದೇನೆ. ದೇವರ ನುಡಿದಂತಹ ದಯತೋರು ಕರುಣೆತೋರು ಎಂಬಂತಹ ಪದಗಳನ್ನು ನಾನು ತಾತ್ಸಾರ ಮಾಡ್ತಾ ಇದ್ದೇನೆ. ಪ್ರಿಯರೇ, ಗೋಳಾಡಿದವರ ಮುಂದೆ ನಾನು ತಾತ್ಸಾರ ಮಾಡ್ತಾ ಇದ್ದೇನೆ. ಒಬ್ಬರು ಬಂದು ತಮ್ಮ ಕಣ್ಣೀರಿನಲ್ಲಿ ಗೋಳಾಡುತ್ತಾ ಕಷ್ಟವನ್ನು ಹೇಳಿಕೊಳ್ಳುವಾಗ, ದಾರಿದ್ರ್ಯವನ್ನು ಹೇಳಿಕೊಳ್ಳುವಾಗ, ಸಮಸ್ಯೆಯನ್ನು ಹೇಳಿಕೊಳ್ಳುವಾಗ, ವೇದನೆಯನ್ನು ಹೇಳಿಕೊಳ್ಳುವಾಗ, ಅವಮಾನವನ್ನು ಹೇಳಿಕೊಳ್ಳುವಾಗ, ಕೊರತೆಗಳನ್ನು ಹೇಳಿಕೊಳ್ಳುವಾಗ ನಾವು ಅವರನ್ನು ತಾತ್ಸಾರ ಮಾಡುತ್ತೇವೆ, ಅವರನ್ನು ತಾತ್ಸಾರ ಮಾಡುತ್ತೇವೆ. ಇದರಿಂದ ಅವರ ಹೃದಯದಲ್ಲಿ ಗಾಯವಾಗುತ್ತದೆ. ಅವರು ಸಹ ಕೂಗುವುದನ್ನು ನಾನು ನೋಡ್ತೇವೆ, ಅಳುವುದನ್ನು ನಾನು ನೋಡ್ತೇವೆ, ನೊಂದುಕೊಳ್ಳುವುದನ್ನು ನಾನು ನೋಡ್ತೇವೆ. ಪ್ರಿಯರಾದರೆ ನೊಂದುಕೊಳ್ಳುವಂತಹ ವ್ಯಕ್ತಿಯ ಶಬ್ದ, ಆ ಕಣ್ಣೀರು ದೇವರ ಸನ್ನಿಧಿಯನ್ನು ಕೇಳುತ್ತದೆ. ಪ್ರೀಸರು, ಅದರಿಂದ ನಾವು ಯಾರನ್ನು ತಾತ್ಸಾರ ಮಾಡಬಾರದು. ಒಂದು ವ್ಯಕ್ತಿಯನ್ನ ತಾತ್ಸಾರ ಮಾಡುವಾಗ ಅದು ದೇವರ ವಾಕ್ಯವನ್ನು ತಾತ್ಸಾರ ಮಾಡಿದಂತೆ. ಒಳಿತಾದವುಗಳನ್ನ ಕೆಡುಕನ್ನಲ್ಲ, ಕೆಡುಕನ್ನ ನಾವು ತಾತ್ಸಾರ ಮಾಡಬೇಕು, ಒಳ್ಳೆಯದನ್ನ ನಾವು ತಾತ್ಸಾರ ಮಾಡುವಂತಿಲ್ಲ. ಹಾಗೆ ನಾವು ತಾತ್ಸಾರ ಮಾಡದೆ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ಆಜ್ಞೆಗಳಿಗೆ ಶಿರವಾಗಿ ದೇವರ ಆಜ್ಞೆಗಳನ್ನ ನಾವು ಪಾಲಿಸುವುದರ ಮೂಲಕವಾಗಿ, ಹಾಗೂ ಮತ್ತೊಬ್ಬರ ಗೋಳಾಟಗಳನ್ನ ನಾನು ಕೇಳಿಯೂ ಸಹ ಅದನ್ನು ಕೇಳದೇ ಇರುವುದರಿಂದ ನಾನು ಮತ್ತೆ ಅವರ ಗೋಳಾಟವನ್ನು ಕೇಳಿ ಅವರ ಅವಶ್ಯಕತೆಗಳನ್ನು ಪೂರೈಸಲು ನಾನು ಮುಂಬರುವುದಕ್ಕಾಗಿ ನಾನು ಪ್ರಾರ್ಥಿಸಬೇಕು. ಪ್ರೀಸಲು, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಜ್ಞಾನ ನಾವು ನೋಡ್ತೇವೆ, ಜ್ಞಾನವನ್ನ ನೋಡ್ತೇವೆ ಅಲ್ಲ, ಜ್ಞಾನವನ್ನ ನಾವು ನೋಡ್ತೇವೆ, ಜ್ಞಾನವನ್ನ ತಿರಸ್ಕರಿಸ್ತೇವೆ ನಾವು. ಈ ಜ್ಞಾನವನ್ನ ತಿರಸ್ಕರಿಸುವಾಗ ನಮ್ಮ ಪ್ರಾರ್ಥನೆ ಅಡಚಣೆ ಆಗ್ತದೆ, ನಮಗೆ ಪ್ರಾರ್ಥಿಸಲೇ ಆಗೋದಿಲ್ಲ, ನಾವು ಮಾಡುವ ಪ್ರಾರ್ಥನೆಗೆ ಅಡಚಣೆ ಆಗ್ತದೆ. ಜ್ಞಾನವನ್ನೇ ನಾವು ತಿರಸ್ಕರಿಸಿಬಿಡ್ತೇವೆ. ಜ್ಞಾನದಿಂದ ನಮಗೆ ತಿದ್ದುಪಾಟು ಸಿಗುತ್ತದೆ. ಅಂದ್ರೆ ಯಾವಾಗ ಜ್ಞಾನಕ್ಕೆ ನಾವು ಹೋಗ್ತೀವೋ, ದೇವರಲ್ಲಿ ಜ್ಞಾನವನ್ನು ಕೇಳುತ್ತೇವೋ, ಜ್ಞಾನದಲ್ಲಿ ನಡೆಯುತ್ತೇವೋ, ಆಗ ನಮ್ಮ ಜೀವನ ಬದಲಾವಣೆ ಆಗ್ತದೆ, ಮತ್ತೊಬ್ಬರ ಜೀವನ ಬದಲಾವಣೆ ಆಗಲಿಕ್ಕೆ ಕಾರಣವಾಗ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 1:28 ನಾವು ನೋಡ್ತೇವೆ. 25-28 ವಾಕ್ಯಗಳನ್ನು ನಾವು ನೋಡುವಾಗ, ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸಿದಿರಿ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಕರೆದಾಗ ನೀವು ನನ್ನನ್ನು ತಿರಸ್ಕರಿಸಿದಿರಿ, ನನ್ನ ಬುದ್ಧಿವಾದವನ್ನ ಅಲಕ್ಷ್ಯ ಮಾಡಿದಿರಿ, ತಿದ್ದುಪಾಟನ್ನ ತಳ್ಳಿಬಿಟ್ಟಿರಿ. ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸಿದಿರಿ, ನನ್ನ ಬುದ್ಧಿವಾದಗಳನ್ನ ಅಲಕ್ಷ್ಯ ಮಾಡಿದಿರಿ, ನಾನು ಕೊಟ್ಟಂತ ತಿದ್ದುಪಾಟನ್ನ ತಳ್ಳಿಬಿಟ್ಟಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯರೇ, ಜ್ಞಾನ ಎಂದು ಹೇಳುವಾಗ ತಾಯಿ ಮಾತೆ ಮರಿಯಮ್ಮನವರನ್ನು ನಾವು ಸ್ಮರಿಸಲೇಬೇಕು. ತಾಯಿ ಮಾತೆ ಮರಿಯಮ್ಮನವರು ಗಾಬ್ರಿಯೇಲ್ ದೂತರಿಂದ ಸಂದೇಶವನ್ನು ಪಡೆದುಕೊಳ್ಳುವಾಗ, ದೇವರ ವಾರ್ತೆಯನ್ನ ಹೊತ್ತುಕೊಳ್ಳಲು ನಿಂತುಕೊಳ್ಳುವಾಗ ತಾಯಿ ಮಾತೆ ಮರಿಯಮ್ಮನವರು ಜ್ಞಾನದಿಂದ ತುಂಬಿದರು. ಜ್ಞಾನವಂತಳಾದ ಕಾರಣ, ಆಕೆಯಲ್ಲಿ ಪವಿತ್ರಾತ್ಮರು ತುಂಬಿದ ಕಾರಣ ಆಕೆ ಜ್ಞಾನವಂತಳಾದರು. ಆ ಜ್ಞಾನತೆಯ ಫಲವೇ ಆಗಿದ್ದೆ ಪ್ರಭು ಯೇಸುವಿನ ಜನನ, ಗರ್ಭದಲ್ಲಿ ಪ್ರಭು ಯೇಸುವನ್ನು ಹೊತ್ತುಕೊಂಡದ್ದು. ಅಂದರೆ ತಿರಸ್ಕರಿಸಲಿಲ್ಲ ಆಕೆ, ಜ್ಞಾನವನ್ನು ತಿರಸ್ಕರಿಸಲಿಲ್ಲ, ಪವಿತ್ರಾತ್ಮರನ್ನ ತಿರಸ್ಕರಿಸಲಿಲ್ಲ. ಜ್ಞಾನವೆಂದರೆ ಪವಿತ್ರಾತ್ಮರು, ಹಾಗೆಯೇ ಪವಿತ್ರಾತ್ಮರು ತುಂಬಿದವರು ಎಂದು ಹೇಳುವಾಗ ತಾಯಿ ಮಾತೆ ಮರಿಯಮ್ಮನವರು ಮೊಟ್ಟ ಮೊದಲಿಗೆ ಜೀವವನ್ನ ತಾಯಿ ಮಾತೆ ಮರಿಯಮ್ಮನಲ್ಲಿ ಪ್ರಭುವಾಗಿರುವ ಯೇಸುವಿಗೆ ಕೊಟ್ಟವರು. ಹೀಗೆ ಜ್ಞಾನವಾದಂತಹ ತಾಯಿ ಮಾತೆ ಮರಿಯಮ್ಮನವರು ಪ್ರಭು ಯೇಸುವನ್ನ ತನ್ನ ಗರ್ಭದಲ್ಲಿ ಒತ್ತುಕೊಳ್ಳಲು ಸಮ್ಮತಿಸಿದರು. ಅವರಿಗೆ ಆ ಜ್ಞಾನದ ಅರಿವನ್ನು ಪವಿತ್ರಾತ್ಮರು ಕೊಟ್ಟರು. ದೇವರ ಚಿತ್ತಕ್ಕೆ ನಮೋ ಎಂದು ಹೇಳಲು, ದೇವರ ಚಿತ್ತಕ್ಕೆ ತಥಾತ್ಸು ಎಂದು ಹೇಳಲು ತಾಯಿ ಮಾತೆ ಮರಿಯಮ್ಮನವರಲ್ಲಿ ಪ್ರವರ್ತಿಸಿದ್ದು ಪವಿತ್ರಾತ್ಮರ ಜ್ಞಾನ. ಜ್ಞಾನ ಅದು ಈ ಲೋಕದ ಜ್ಞಾನವಲ್ಲ, ಪ್ರಾಪಂಚಿಕ ಜ್ಞಾನವಲ್ಲ, ಲೌಕಿಕ ಜ್ಞಾನವಲ್ಲ, ಅಳಿದು ಹೋಗುವಂತ ಜ್ಞಾನವಲ್ಲ, ಆಧ್ಯಾತ್ಮಿಕ ಜ್ಞಾನ, ಸ್ವರ್ಗದ ಜ್ಞಾನ. ಅದರಿಂದ ಒಂದು ದೂತನು ಬಂದು, ಎಂದಿಗೂ ನೋಡದೇ ಇರುವಂತಹ ದೂತನು, ಎಂದಿಗೂ ಕಾಣದೇ ಇರುವಂತಹ ದೂತನು ಕಣ್ಣು ಮುಂದೆ ಬಂದು ನಿನಗೆ ನೀನೊಂದು ಗರ್ಭವತಿ ಆಗುವೆ ಎಂದು ಹೇಳಿದ ತಕ್ಷಣ ಒಂದು ಸ್ತ್ರೀ ಆದಂತಹ ತಾಯಿ ಸಮ್ಮತಿಸುತ್ತಾಳೆ ಎಂಬುದಾದ್ರೆ ಅದು ಜ್ಞಾನದ ಫಲ. ಆಕೆ ತಿರಸ್ಕರಿಸಲಿಲ್ಲ. ತಾಯಿ ಮಾತೆ ಮರಿಯನ್ನು ಕರೆದಾಗ ತಾಯಿ ಮಾತೆ ಮರಿಯನ್ನು ತಿರಸ್ಕರಿಸಲಿಲ್ಲ.
ಆದ್ದರಿಂದಲೇ ಇವತ್ತು ಪುಣ್ಯವತಿಯಾಗಿ ಇಡೀ ವಿಶ್ವದ ತಾಯಿಯಾಗಿ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯ ಸಹೋದರನಿ ಸಹೋದರಿ, ಹೊಗಳುವರು ಇಂದಿನಿಂದ ಸರ್ವ ಜನಾಂಗಗಳು ನನ್ನನ್ನು ಎಂಬುದಾಗಿ ನಾವು ನೋಡ್ತೇವೆ. ಸರ್ವ ಜನಾಂಗಗಳು ಸಹ ತಲತಲಾಂತರಕ್ಕೂ ಸರ್ವ ಜನಾಂಗಗಳು ಸಹ ತಾಯಿ ಮಾತೆಮರೆಯನ್ನು ಹೊಗಳುವಂತಾಗಿದೆ. ಕಾರಣ ಏನು? ಆಕೆ ಇಲ್ಲಿದ್ದಂತಹ ಜ್ಞಾನ, ಆಕೆ ಜ್ಞಾನವನ್ನು ತಿರಸ್ಕರಿಸಲಿಲ್ಲ, ದೇವರ ವಾಕ್ಯವನ್ನು ತಿರಸ್ಕರಿಸಲಿಲ್ಲ, ಗಾಬ್ರಿಯೇಲ್ ದೂತರನ್ನ ತಿರಸ್ಕರಿಸಲಿಲ್ಲ, ವಿಶ್ವಾಸಿಸಿದರು, ಸ್ವೀಕರಿಸಿದರು, ಪ್ರೀತಿಸಿದರು. ಹಾಗೆ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ನೋಡಬೇಕು, ನಮ್ಮನ್ನ ದೇವರು ಕರೆದಾಗ ನಾವು ತಿರಸ್ಕರಿಸ್ತಾ ಇದ್ದೇವೆ. ಯಾವ ವಿಧದಲ್ಲಿ ಎಲ್ಲ ತಿರಸ್ಕರಿಸ್ತಾ ಇದ್ದೇವೆ ಎಂಬುದನ್ನು ನಾವೇ ಪರಿಶೀಲಿಸಿ ನೋಡ್ಕೊಳ್ಬೇಕು. ದೇವರು ನಮ್ಮನ್ನು ಕರೀತಾ ಇದ್ದಾರೆ ಜ್ಞಾನವೆಂಬ ಆಕೆಯ ಮೂಲಕವಾಗಿ, ವಿವೇಕವೆಂಬ ಆಕೆಯ ಮೂಲಕವಾಗಿ, ಆಪ್ತ ಮಿತ್ರಳಾಗಿ, ಸಹೋದರಿಯಾಗಿ, ಮಗನೇ ಮಗಳೇ ಬಾ ನನ್ನಲ್ಲಿಗೆ ಬಾ ನನ್ನಲ್ಲಿಗೆ ಬಾ, ನಾನು ಕೊಡುವಂತಹ ಜೀವ ಜಲವನ್ನು ನೀನು ಕುಡಿಯುವುದಾದರೆ ನಿನಗೆ ದಾಹವಾಗದು, ನೀನು ನನ್ನಲ್ಲಿಗೆ ಬಾ ಎಂಬುದಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ದೇವರು ನಮ್ಮನ್ನು ಕರೆಯುವಾಗ ನಾವು ತಿರಸ್ಕೃತರಾಗ್ತಾ ಇದ್ದೇವೆ. ಸಾಮುವೆಲ್ ಅನ್ನು ಕರೆದ್ರೆ ಮೂರು ಸಾರಿ ಸಾಮುವೆಲ್ 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 ಎಂಬುದಾಗಿ, ಆದರೆ ಅರಿಯದಂತಹ ಸಾಮುವೆಲ್ ಹೋಗಿ ತನ್ನ ಪ್ರವಾದಿಯ ತನ್ನ ಗುರುವಾದ ಎಲಿಯನಲ್ಲಿ ಕೇಳಿಕೊಳ್ತಾನೆ. ಎಲಿಯನ್ನು ತಿಳಿಸಿದ್ದಾನೆ, ಯಾವುದು ಈಗ ಹೇಳು, ಈಗೋ ನಿಮ್ಮ ದಾಸ ನಾನಿದ್ದೇನೆ ಎಂಬುದಾಗಿ ಒಪ್ಪಿಕೋ ಜ್ಞಾನವನ್ನು ಕೊಟ್ಟರು. ಪ್ರೀತಿಸಲು ಪ್ರೀತಿಸಲು ಸಾಲಮೋನನ ಮೊದಲನೇ ದಿನಗಳಲ್ಲಿ ನಾವು ವಿಶ್ವಾಸದ ಭರಿತ ಜೀವನದಲ್ಲಿ ನಾವು ನೋಡುತ್ತೇವೆ. ಏನು ಬೇಕು ಎಂದು ಕೇಳುವಾಗ ಆತನ ಕೇಳಿದ್ದು, ಈ ಲೋಕದ ಜನತೆಯನ್ನು ಆಳುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ಸಾಕು ಎಂಬುದಾಗಿ ಪ್ರೀತಿಸಲು ಹಲಲೀಯ ಜ್ಞಾನವನ್ನು ಪಡೆದುಕೊಂಡರು. ಪ್ರಿಯ, ದೇವರು ಕರೆದರು ತಿರಸ್ಕರಿಸಲಿಲ್ಲ, ಎರೆಮೀನನ್ನು ಕರೆದರು ತಿರಸ್ಕರಿಸಲಿಲ್ಲ, ಅಬ್ರಹಾಮನನ್ನು ಕರೆದರು ತಿರಸ್ಕರಿಸಲಿಲ್ಲ, ಮೋಶೆಯನ್ನು ಕರೆದರು ತಿರಸ್ಕರಿಸಲಿಲ್ಲ, ಯಾಕೋಬನನ್ನು ಕರೆದರು ತಿರಸ್ಕರಿಸಲಿಲ್ಲ, ಹೀಗೆ ಪ್ರತಿಯೊಂದು ವಿಶ್ವಾಸಿಗಳನ್ನು ದೇವರು ಕರೆದರು ಯಾರು ತಿರಸ್ಕರಿಸಲಿಲ್ಲ. ತಿರಸ್ಕರಿಸದವರಾರು ದೇವರನ್ನ ಕಾಣಲಾಗಲಿಲ್ಲ. ಸದುಕಾಯರು ದೇವರನ್ನ ಕಾಣಲಿಲ್ಲ, ತಿರಸ್ಕರಿಸಿದರು. ಪರಿಸಾಯರು ದೇವರನ್ನ ಕಂಡುಕೊಳ್ಳಲಿಲ್ಲ, ತಿರಸ್ಕರಿಸಿದರು. ಧರ್ಮಶಾಸ್ತ್ರಿಗಳು ದೇವರನ್ನ ಕಂಡುಕೊಳ್ಳಲಿಲ್ಲ, ತಿರಸ್ಕರಿಸಿದರು. ಅವರೇ ಪ್ರಭು ಯೇಸು ಆಗಿದ್ದರು, ಪ್ರೀತಿಸಲು ಮೆಸ್ಸಾಯ ಆಗಿದ್ದರು, ಪ್ರೀತಿಸಲು ಹಲಲೀಯ ಹಲಲೀಯ. ಹೀಗೆ ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸಿದಿರಿ. ಪ್ರಿಯರೆ, ನಮ್ಮನ್ನು ಒಂದೊಂದು ಬಾರಿಯೂ ಸಹ ನಾವು ಪಾಪದ ಜೀವನದಲ್ಲಿ ಹೋಗುವಾಗ, ಕೆಟ್ಟ ಮಾರ್ಗದಲ್ಲಿ ಹೋಗುವಾಗ ದೇವರು ನಮ್ಮನ್ನು ಕರೀತಾರೆ, ಮಗನೇ ಮಗಳೇ ನಿಲ್ಲು, ಹೋಗಬೇಡ ಹೋಗಬೇಡ ಎಂಬುದಾಗಿ ನಮ್ಮ ಮನಸಾಕ್ಷಿಯ ಮೂಲಕವಾಗಿ ದೇವರು ಕರೆಯುತ್ತಾರೆ, ನಮ್ಮನ್ನು ಕರೀತಾರೆ. ನಾವು ತಪ್ಪಾದ ದಾರಿಗಳಿಗೆ ಹೋಗುವಾಗಲೆಲ್ಲ ದೇವರು ಕರೆಯುತ್ತಾರೆ. ನಮ್ಮ ಮನಸ್ಸಾಕ್ಷಿ ಇರುತ್ತದೆ, ಅದು ತಪ್ಪು ಅದು ತಪ್ಪು, ಹೋಗಬೇಡ ನಿಲ್ಲಬೇಡ ಇರಬೇಡ ಮಾಡಬೇಡ, ಎಲ್ಲವನ್ನು ನಮ್ಮ ಮನಸ್ಸಾಕ್ಷಿ ನಮಗೆ ಎಚ್ಚರಿಸುತ್ತದೆ. ಅದು ದೇವರು ನಮ್ಮ ಅಂತರಾಳದಲ್ಲಿ ನುಡಿಯುವಂತಹ ಮಾತು, ಮಾತುಗೆಟಕದ ರೀತಿಯಲ್ಲಿ ಪವಿತ್ರ ಆತ್ಮರು ನಮ್ಮಲ್ಲಿ ಮಾತನಾಡುವಂತಹ ಮಾತುಗಳಾಗಿದೆ ಆ ಮಾತುಗಳು. ನಾನು ನಿಮ್ಮನ್ನು ಕರೆದಾಗ ತಿರಸ್ಕರಿಸಿದಿರಿ. ಒಳಿತಿನ ಮಾರ್ಗಕ್ಕೆ ಹೋಗುವಾಗ ಕರೆಯಲು ದೇವರು ಕರೆಯನ್ನು ಕೊಡುತ್ತಾರೆ, ಆದರೆ ಕೆಡುಕಿನ ಮಾರ್ಗದಲ್ಲಿ ಹೋಗುವಾಗ ದೇವರು ಹೋಗಬೇಡ ಎಂದೇಳಿದಾಗ ನಾವು ಆ ಮಾರ್ಗವಧಿ ದೇವರನ್ನು ನಾವು ತಿರಸ್ಕರಿಸುತ್ತೇವೆ, ಕೊನೆಗೆ ಕಣ್ಣೀರಾಕಿ ಕುಳಿತುಕೊಳ್ಳುತ್ತೇವೆ. ಎರಡನೇದಾಗಿ ನಾವು ನೋಡುತ್ತೇವೆ, ನನ್ನ ಬುದ್ಧಿವಾದ ಅಲಕ್ಷ್ಯ ಮಾಡಿದಿರಿ. ನೀನು ಮಾಡಬೇಡ ನೀನು ಹೋಗಬೇಡ ಎಂದು ಹೇಳಿದರೂ ಸಹ ನೀವು ಮಾಡಿದಿರಿ, ನನ್ನ ಬುದ್ಧಿವಾದವನ್ನು ಅಲಕ್ಷ್ಯ ಮಾಡಿದಿರಿ. ನೋಡಿ, ಕೆಲವು ಸಾರಿ ನಾವು ಗುರಿಯರು ಹೇಳುವಂತಹ ಬುದ್ಧಿವಾದಗಳನ್ನು ಅಲಕ್ಷ್ಯ ಮಾಡುವ ಕಾರಣ, ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಕೊಡುವಂತಹ ನಿದರ್ಶನವನ್ನ ನಾವು ಕೇಳುವುದಿಲ್ಲ, ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಇವರು ನನ್ನ ಒಳಿತಿಗಾಗಿ ಹೇಳ್ತಾ ಇದ್ದಾರೆ ಎಂಬುದನ್ನ ನಾವು ಬಿಟ್ಟು ಬಿಡ್ತೇವೆ, ನಿರ್ಲಕ್ಷ್ಯ ಮಾಡ್ತೇವೆ. ಹಾಗೆಯೇ ಮೂರನೇ ವಾಕ್ಯ ನೋಡ್ತೇವೆ, ತಿದ್ದುಪಾಟನ್ನು ತಳ್ಳಿ ಹಾಕಿಬಿಡ್ತೀರಿ. ಪ್ರಿಯರೇ, ತಿದ್ದುಪಾಟುಗಳು, ಹೌದು ಪ್ರಿಯರೇ, ನಮ್ಮಲ್ಲಿ ನಮಗೆ ಯಾರಾದರೂ ಕರೆಕ್ಷನ್ ಕೊಡುವಾಗ ನಾವು ಸ್ವೀಕರಿಸುವುದಿಲ್ಲ, ಯಾರಾದರೂ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮಗೆ ಅಡ್ವೈಸ್ ಕೊಡುವಾಗ ನಾವು ಆ ಅಡ್ವೈಸ್ಗಳಿಗೆ ನಾವು ಕಿವಿಗೊಡುವುದಿಲ್ಲ. ಈ ಅಡ್ವೈಸ್ಗೆ ಕಿವಿಗೊಡದೆ ಹೋಗುವಾಗ ನೋಡಿ, ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅಪಘಾತಗಳು ಸಂಭವಿಸುತ್ತದೆ. ಸಾಲ ಮಾಡಬೇಡ, ಸಾಲ ತೆಗೆದುಕೊಳ್ಬೇಡ, ಬಡ್ಡಿಗೆ ನೀನು ಹೋಗಬೇಡ ಎಂದು ಹೇಳುವಾಗ ಆ ಬಡ್ಡಿಗೇ ಹೋಗುವಂಥವ್ರನ್ನ ನಾವು ನೋಡ್ತೇವೆ, ಆ ಬಡ್ಡಿಗೆ ಸಾಲಕ್ಕೇ ಹೋಗಿ ಸಿಕ್ಕಿಕೊಳ್ತೇವೆ. ಒಂದು ಮನೆಯನ್ನು ಕಟ್ಟಬೇಕು, ಬೇಡಪ್ಪ ಸಾಲ ಮಾಡಿ ಮನೆ ಕಟ್ಟಲಿಕ್ಕೆ ಹೋಗಬೇಡ, ಕಷ್ಟ ಆಗ್ತದೆ. ನಿನ್ನ ಕೈಯಲ್ಲಿ ಒಂದು ಮನೆ ಕಟ್ಟಲಿಕ್ಕೆ 20 ಲಕ್ಷ ಆದರೆ ನಿನ್ನ ಕೈಯಲ್ಲಿ ಒಂದು 15 ಲಕ್ಷ ಇದ್ರೆ ಕೈಗೆ ಹಾಕು, ಅದನ್ನು ಬಿಟ್ಬಿಟ್ಟು ನಿನ್ನ ಕೈಯಲ್ಲಿ 2 ಲಕ್ಷ 5 ಲಕ್ಷ ಇಟ್ಕೊಂಡು ನಿನ್ನ ಸಾಲಕ್ಕೆ ಕೈ ಹಾಕಬೇಡ, ಕೊನೆಗೆ ನಿನ್ನ ಮನೆ ಮಠ ಅರಾಜಿಯಾಗಿ ಹೋಗ್ತದೆ ಅಂತ ಹೇಳುವಾಗ, ನನಗೆಲ್ಲ ಗೊತ್ತು ಇವರಿಗೆ ಹೊಟ್ಟೆ ಕಿಚ್ಚು ನಾನು ಮನೆ ಕಟ್ತೀನಿ ಅಂತೇಳಿ ಅದಕ್ಕೆ ಎಂಬುದಾಗಿ ಹೇಳಿ 15 ಲಕ್ಷ ಸಾಲ ಮಾಡಿ 20 ಲಕ್ಷ ಸಾಲ ಮಾಡಿ ಮನೆಯನ್ನು ಕಟ್ತೇವೆ. ಒಂದು ದಿನ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಸಮಾಧಾನವಾಗಿ, ಸಾಲದವರ ಬಡ್ಡಿಯವರ ಕಾಟ, ಕೊನೆಗೆ ಸಾಲ ಕಟ್ಟಲಾಗದೆ ಸಾಲಕ್ಕೆ ತೆಗೆದುಕೊಂಡಂತಹ ಬಡ್ಡಿಯನ್ನು ಕಟ್ಟಲಾಗದೆ ಬಡ್ಡಿಯನ್ನು ಕೊಡುವುದಕ್ಕಾಗಿ ಮನೆಯನ್ನು ಮಾರುವುದನ್ನು ನಾವು ನೋಡ್ತೇವೆ. ತಿದ್ದುಪಾಟಿಗಳನ್ನು ನಾವು ತಳ್ಳಿ ಬಿಡ್ತೇವೆ.
ದೇವರು ನಮ್ಮ ಮುಂದೆ ಇರುವಂತಹ ಮಿತ್ರರ ಮೂಲಕವಾಗಿ ಬಂಧು ಬಳಗದವರ ಮೂಲಕವಾಗಿ ದೇವರು ನಮಗೆ ತಿದ್ದುಪಾಟನ್ನು ಕೊಡುತ್ತಾರೆ. ನೀನು ಬೇಡ, ತುಂಬಾ ಕುಡಿಬೇಡ, ಕುಡಿದ್ರೆ ನಿನ್ನ ಲಿವರ್ ಡ್ಯಾಮೇಜ್ ಆಗಿ ಹೋಗ್ತದೆ, ನಿನ್ನ ಕಿಡ್ನಿ ನಾಶವಾಗಿ ಹೋಗ್ತದೆ, ಕುಡಿಬೇಡ ಎಂಬುದಾಗಿ ಹೇಳುವುದನ್ನು ನಾನು ನೋಡುತ್ತೇನೆ. ಪತ್ನಿ ಆದವಳು ಗೋಗರಿಯುವುದನ್ನು ನಾನು ನೋಡ್ತೇವೆ. ಬೇಡಿಕಣ್ರಿ, ಕುಡಿಬೇಡಿ ಕಣ್ರಿ, ಕುಡಿದ್ರೆ ನೀವು ಹಾಳಾಗಿ ಹೋಗ್ತೀರಿ, ನಮಗೆ ಯಾರಿದ್ದಾರೆ, ನಿಮ್ಮ ಲಿವರ್ ಹೋಗಿ ಹೋಗ್ತದೆ, ನೀವು ರೋಗಿಯಾಗಿ ಹೋಗ್ತೀರಿ, ಕೇಳುವುದಿಲ್ಲ, ಕುಡಿತಾರೆ. ಕೊನೆಗೇನಾಗ್ತದೆ, ಇರುವ ಕಿಡ್ನಿಗಳು ವಿಫಲವಾಗಿ ಹೋಗ್ತದೆ, ಲಿವರ್ ಡ್ಯಾಮೇಜ್ ಆಗಿ ಹೋಗ್ತದೆ, ಶ್ವಾಸಕೋಶಗಳು ಡ್ಯಾಮೇಜ್ ಆಗಿ ಹೋಗ್ತದೆ. ಬೀಡಿ ಕುಡಿಬೇಡ, ಸಿಗರೆಟ್ ಕುಡಿಬೇಡ್ರಿ, ಶ್ವಾಸಕೋಶ ಹೋಗ್ತದೆ, ನಿನಗೆ ಕ್ಯಾನ್ಸರ್ ಬರ್ತದೆ. ಬೇಡ, ಕುಡಿಬೇಡಿ, ತಂಬಾಕು ಹಾಕಬೇಡಿ, ಹೆನ್ಸ್ ಹಾಕಬೇಡಿ, ಯಾವುದನ್ನೇ ಮದುವನ್ನು ನೀವು ತೆಗೆದುಕೊಳ್ಳಬೇಡಿ ಎಂದು ತಿದ್ದುಪಾಟಿಗಳನ್ನು ಹೇಳುವಾಗ, ಅಡ್ವೈಸ್ ಅನ್ನು ಕೊಡುವಾಗ, ಒಳ್ಳೆಯದನ್ನು ಕೊಡುವಾಗ ನಾವು ಕೇಳುವುದಿಲ್ಲ. ಕೊನೆಗೆ ಏನಾಗುತ್ತದೆ, ಬೀಡಿ ಸಿಗರೆಟ್ ಅನ್ನು ತಂಬಾಕನ್ನು ತೆಗೆದುಕೊಂಡು ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಲಿವರ್ನಲ್ಲಿ ಡ್ಯಾಮೇಜ್, ಕಿಡ್ನಿಯಲ್ಲಿ ಡ್ಯಾಮೇಜ್. ಕಾರಣ, ಇನ್ನೊಬ್ಬರು ನಮಗೆ ಕೊಟ್ಟಂತ ಅಡ್ವೈಸ್ ಅನ್ನ ನಾವು ತಳ್ಳಿಬಿಡುವ ಕಾರಣ. ತಿದ್ದುಪಾಟನ್ನ ನೀವು ತಳ್ಳಿಬಿಟ್ಟಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರ ನೇರವಾಗಿ ಅಲ್ಲ, ನಮ್ಮಂತ ಇರುವಂತಹ ಮನುಷ್ಯರ ಮೂಲಕವಾಗಿ, ಗುರು ಹಿರಿಯ ಮೂಲಕವಾಗಿ, ಬಂಧು ಮಿತ್ರರ ಮೂಲಕವಾಗಿ, ಕುಟುಂಬದವರ ಮೂಲಕವಾಗಿ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ. ಮಗನೇ ನೀನು ಹೋಗಬೇಡ, ಮಗನೇ ನೀನು ಬೈಕ್ನಲ್ಲಿ ಹೋಗಬೇಡ, ಸ್ಪೀಡ್ ಆಗಿ ಹೋಗಬೇಡ, ಅದು ತುಂಬಾ ಕಷ್ಟ ಆಗ್ತದೆ, ನೀನು ನಿಧಾನವಾಗಿ ಹೋಗು, ನೀನು ಸ್ಪೀಡ್ ಆಗಿ ಹೋಗಬೇಡ, ಅಪಘಾತವಾಗ್ತದೆ. ಆದ್ರೆ ಏನ್ ಮಾಡ್ತಾರೆ, ಸ್ಪೀಡ್ ಆಗಿ ಹೋಗ್ತಾರೆ, ಕೊನೆಗೆ ಅಪಘಾತ, ಆಕ್ಸಿಡೆಂಟ್, ಮರಣವನ್ನ ಜೀವವನ್ನ ಕಳೆದುಕೊಳ್ತಾರೆ, ಇಲ್ಲಾಂದ್ರೆ ಕೈ ಕಾಲುಗಳನ್ನ ಕಳೆದುಕೊಳ್ತಾರೆ. ಸಾಯುವ ತನಕ ಹಾಸಿಗೆಯಲ್ಲಿ, ಸ್ಟ್ರೆಚರ್ ಅಲ್ಲಿ ಇರುವುದನ್ನ ನಾವು ನೋಡ್ತೇವೆ. ತಿದ್ದುಪಾಟಿಗೆ ಕಿವಿಗೊಳ್ಳದೆ ಇರುವಂತದ್ದು. ಪ್ರೀಸರು, ಕೆಟ್ಟವರ ಸಹವಾಸ ಮಾಡಬೇಡ, ಕೆಟ್ಟವರ ಸಹವಾಸಕ್ಕೆ ಹೋಗಬೇಡ, ನೀನು ಯಾವುದೇ ವಿಧದಲ್ಲಿ ನೀನು ಅವರ ಸಹವಾಸವನ್ನು ಮಾಡಿ ಯಾವ ಡ್ರಗ್ಸ್ಗಳಿಗೆ ನೀನು ಅಡಚಣೆ ಆಗಬೇಡ, ಕೊನೆಗೆ ನಿನ್ನನ್ನು ಸಿಕ್ಕಿಸಿ ಬಿಡ್ತಾರೆ, ನೀನು ಸಿಕ್ಕಿ ಹೋದ್ರೆ ನೀನೇನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳುವಾಗ ಕೇಳುವುದಿಲ್ಲ, ಕಿವಿಗೊಡುವುದಿಲ್ಲ. ದೊಡ್ಡವರು ಹಿರಿಯರು ಒಳಿತನ್ನು ಹೇಳುವಾಗ ಕಿವಿಗೊಡುವುದಿಲ್ಲ, ಅದನ್ನೇ ಹಿಂಬಾಲಿಸಿ ಹೋಗುತ್ತಾರೆ. ಕೊನೆಗೆ ಆ ಹೊಂಡದಲ್ಲಿ ಸಿಕ್ಕಿ ತತ್ತರಿಸುವುದನ್ನು ನಾವು ನೋಡ್ತೇವೆ. ತಿದ್ದುಪಾಟಿಗೆ ತಿದ್ದುಪಾಟನ್ನ ತಳ್ಳಿಬಿಡುವಂಥದ್ದು, ಅಡ್ವೈಸ್ ಅನ್ನ ತಳ್ಳಿಬಿಡುವಂಥದ್ದು. ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ. ಹೀಗೆ ನಮ್ಮ ಜೀವನದಲ್ಲಿ ಅಡ್ವೈಸ್ ಎಂಬುದರೆ ಕೆಲವರಿಗೆ ಇಷ್ಟೋದಿಲ್ಲ, ಕೆಲವರಿಗೆ ಅಡ್ವೈಸ್ ಕೊಡ್ಲಿಕ್ಕೆ ಮಾತ್ರ ಇಷ್ಟ, ಕೆಲವರಿಗೆ ಅಡ್ವೈಸ್ ಕೊಟ್ಟು ಮತ್ತೊಬ್ಬರೊಂದಿಗೆ ಚೆನ್ನಾಗಿರಿ ಎಂಬುದಾಗಿ ಹೇಳಿದ್ರೆ ಇಷ್ಟ ಆಗುದಿಲ್ಲ. ಮತ್ತೆ ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಮಾಡೋದು ತಪ್ಪು, ಸರಿ ಇಲ್ಲ, ನೀನು ನಿಜವಾಗಿಯೂ ಒಳ್ಳೆ ತಂದ್ರೆ ಜೀವಿಸಬೇಕು ಎಂದು ಹೇಳುವಾಗ ಇಷ್ಟ ಆಗುದಿಲ್ಲ, ಅಲ್ಲಿ ಕೋಪ ಬರ್ತದೆ. ಕುಡಿಯುವನನ್ನು ನೋಡಿ, ಕುಡುಕ ನೀನು ಕುಡಿಯಬೇಡ ಎಂದರೆ ಅಲ್ಲಿ ಸಿಟ್ಟು ಬರ್ತದೆ, ಹೌದಲ್ಲ? ಇವತ್ತು ಒಳ್ಳೆತನ್ನ ಮಾಡುವವನ, ಕೆಡುಕನ್ನ ಮಾಡುವವನನ್ನು ನೋಡಿ ನೀನು ಕೆಡುಕು ಮಾಡುತ್ತಾ ಇದೀಯಾ ಎಂದು ಹೇಳಿದರೆ ಯಾರಿಗೂ ಇಷ್ಟವಾಗುವುದಿಲ್ಲ, ಅವನು ದೊಡ್ಡ ಶತ್ರುವಾಗಿ ಹೋಗ್ತಾನೆ. ಪ್ರಿಯರೇ, ಹೀಗೆ ನಾವು ತಿದ್ದುಪಾಟಿಗೆ ನಾವು ಕಿವಿಗೊಡ್ತಾ ಇಲ್ಲ ಇವತ್ತು. ಅದಕ್ಕೆ ನಾವು ಈ ಜೀವನದಲ್ಲಿ ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಹೇಳ್ತಾರೆ, ಯಾಕೆ ಹೋಗ್ತೀಯ ನೀನು ಆ ದೇಶಕ್ಕೆ, ಹೋಗ್ಬೇಡ, ಹೋದ್ರೆ ತುಂಬಾ ಕಷ್ಟಪಡ್ತೀಯ, ನಾನು ಕಷ್ಟಪಟ್ಟು ಬಂದಿದ್ದೇನೆ, ಈಗ ಪರಿಸ್ಥಿತಿ ಸರಿ ಇಲ್ಲ, ಏನಾಗ್ತದೆ, ನಾನು ಹೋಗೋದ್ರಿಂದ ನಿಮ್ಗೇನಾಯ್ತು, ನನ್ನ ಹಣ, ನಾನು ಹೋಗ್ತೇನೆ, ನಾನು ಮಾಡ್ತೇನೆ, ಆ ಬಿಸ್ನೆಸ್ ಮಾಡಬೇಡ, ಆ ಬಿಸ್ನೆಸ್ಗೆ ಹೋದ್ರೆ ನಿನಗೆ ಲಾಸ್ ಆಗಿ ಹೋಗ್ತೀಯ, ಆ ಬಿಸ್ನೆಸ್ ಸರಿ ಇಲ್ಲ, ನಿನಗೆ ಯಾವುದೇ ವಿಧವಾದ ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಬೇಡ ನೀನು ಆ ಬಿಸ್ನೆಸ್ ಮಾಡಬೇಡ, ನಾನು ಯಾಕೆ ಮಾಡಬಾರ್ದು, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ಇವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ನನಗೂ ಸಹ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ, ನಾನು ಮಾಡ್ತೇನೆ ಎಂಬುದಾಗಿ ಬಿಸ್ನೆಸ್ಗೆ ಹೋಗೋರನ್ನ, ಪರ ಊರಿಗೆ ಹೋಗೋರನ್ನ ನಾವು ನೋಡ್ತೇವೆ. ಕೊನೆಗೆ ಎಲ್ಲವನ್ನ ಕಳೆದುಕೊಂಡು ದಾರಿದ್ರ್ಯ ಸಾಲಗಾರರಾಗೋದನ್ನ ನಾವು ನೋಡ್ತೇವೆ. ಎಷ್ಟೋ ಜನ ನನ್ನ ಹತ್ರ ಅಡ್ವೈಸ್ ಕೇಳ್ತಾರೆ, ಬಿಸ್ನೆಸ್ ಮಾಡ್ಲಿಕ್ಕೆ ಅಡ್ವೈಸ್ ಕೇಳ್ತಾರೆ, ಪರ ಊರಿಗೆ ಕೇಳಲಿಕ್ಕೆ ಅಡ್ವೈಸ್ ಕೇಳ್ತಾರೆ, ಮನೆ ಕಟ್ಟಲಿಕ್ಕೆ ಅಡ್ವೈಸ್ ಕೇಳ್ತಾರೆ, ಮದುವೆಗಾಗಿ ಹುಡುಗನಿಗಾಗಿ ಹುಡುಗಿಗಾಗಿ ಅಡ್ವೈಸ್ ಕೇಳ್ತಾರೆ, ಕುಟುಂಬದ ಸಮಸ್ಯೆಗಳಲ್ಲಿ ಅಡ್ವೈಸ್ ಕೇಳ್ತಾರೆ. ಪ್ರಿಯರೇ, ಅಡ್ವೈಸ್ ಕೊಡುವಂತ ಎಲ್ಲ ನೋಡಿದ್ದೇನೆ, ಎಷ್ಟು ಜನಕ್ಕೆ ಅಡ್ವೈಸ್ ಕೊಡುವಾಗ ಕೆಲವರು ಅಡ್ವೈಸ್ ಅನ್ನು ಪಾಲಿಸೋದ್ರಿಂದ ಅವರು ತುಂಬಾ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಆದ್ರೆ ಎಷ್ಟು ಜನಕ್ಕೆ ನಾನು ಹೇಳ್ತೇನೆ, ಕೆಲವು ಸಾರಿ ಪ್ರಾರ್ಥಿಸಿ ನಾನು ಹೇಳುವಾಗ, ನನಗೆ ಒಂದು 2 ದಿನ 3 ದಿನ ಸಮಯ ಕೊಡಿ, ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿ ಕೇಳುವಾಗ, ನಾನು ಪ್ರಾರ್ಥಿಸೋದಕ್ಕೆ ಮುಂಚಿತವಾಗಿ ಅವರು ಮಾಡಿರ್ತಾರೆ. ಅಥವಾ ನಾನು ಹೇಳ್ತೇನೆ, ನೀವು ಹೋಗೋದು ಸರಿಯಲ್ಲ, ನೀವು ಹೋದ್ರೆ ತುಂಬಾ ಸಮಸ್ಯೆಗೆ ಸಿಕ್ಕಿ ಹೋಗ್ತೀರಿ, ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ, ನಿಮ್ಮ ಕುಟುಂಬದಲ್ಲಿ ಒಡುಕು ಬರ್ತದೆ, ಬೇಡಿ ನೀವು ಹೋಗಬೇಡಿ, ಆ ಬಿಸ್ನೆಸ್ ಸರಿಯಾಗಿ ಕಾಣ್ತಾ ಇಲ್ಲ, ಆ ಬಿಸ್ನೆಸ್ ಇಂದ ನಿಮಗೆ ಲಾಸ್ ಆಗ್ತದೆ, ನಾವು ಮಾಡಬೇಡ ಅಂದಮೇಲೆ ಮಾಡಿಬಿಡ್ತಾರೆ. ಮಾಡಿ 6 ತಿಂಗಳು ಆದ್ಮೇಲೆ, ಅಥವಾ ಹೋಗಿ ಪರ ಊರಿಗೆ ಹೋಗಿ 6 ತಿಂಗಳು ಆದ್ಮೇಲೆ ಕಣ್ಣೀರಿನಿಂದ ಗೋಳಿಯಾಡ್ತಾರೆ, ಬ್ರದೇ ನೀವು ಹೇಳಿದ್ರೆ ನಾನು ಕೇಳಿಲ್ಲ, ನಾನು ಬಂದ್ಬಿಟ್ಟೆ, ಈಗ ಏನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ, ಈಗ ನಾನು ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಿದ್ದುಪಾಟಿಗೆ ಕಿವಿಗೊಡದೇ ಇದ್ದರೆ ನಾವು ಅನುಭವಿಸಲೇಬೇಕು. ಪ್ರೀಸ್ ದ ಲಾರ್ಡ್ ಹಾಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಮಗೆ ಈ ಗುರು ಹಿರಿಯರಾಗಿ ಅಥವಾ ತಿಳಿದವರಾಗಿ ನಮಗೆ ಕೊಡುವಂತಹ ಅಡ್ವೈಸ್ಗಳನ್ನು ನಾವು ತೆಗೆದುಕೊಳ್ಳಬೇಕು.
ಇವರ ಕೊಡುವಂತ ಅಡ್ವೈಸ್ ನಿಜವಾಗಿಯೂ ಎಷ್ಟು ಆಶೀರ್ವಾದಕರವಾದದ್ದು. ಇದರಿಂದ ನನಗೆ ಒಳಿತಿದೆಯಾ ಕೆಡುಕಿದೆಯಾ ಎಂಬುದನ್ನು ನಾವು ಯೋಚಿಸಬೇಕು, ಪ್ರಾರ್ಥಿಸಬೇಕು. ಹೀಗೆ ನಮ್ಮ ಪ್ರಾರ್ಥನೆಗೆ ಅಡಚಣೆಯಾದಂಥವುಗಳು ಇವುಗಳು. ಇಂಥ ಒಂದು ಸ್ವಭಾವಗಳನ್ನು ಇಟ್ಟುಕೊಂಡು ಇಂಥ ಒಂದು ಸ್ವಭಾವಗಳಲ್ಲಿ ನಾವು ಹೋಗುವಾಗ ಅದು ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಈ ಎಲ್ಲ ಸ್ವಭಾವಗಳು ಆ ಕಾಯಿನನ ಸ್ವಭಾವಕ್ಕೆ ಸಂಬಂಧವಾಗಿರುತ್ತದೆ. ಮಾಡಬೇಡ ಮಾಡಬಾರದು, ಹೋಗಬೇಡ ಹೋಗಬಾರದು, ಹೇಳಬೇಡ ಹೇಳಬಾರದು, ಕೇಳಬೇಡ ಕೇಳಬಾರದು, ಮುಟ್ಟಬೇಡ ಮುಟ್ಟಬಾರದು. ಮಾಡಬೇಡ ಎಂಬುದನ್ನು ನಾವು ಮಾಡದಿರಲು ಪ್ರಯತ್ನಿಸಬೇಕು ಪ್ರಿಯರೇ. ಇದೇ ಆಧ್ಯಾತ್ಮಿಕತೆಯ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕಾಗಿರುವಂಥದ್ದು. ಹೀಗೆ ನಾವು ಪ್ರಾರ್ಥಿಸುತ್ತೇವೆ, ಪ್ರಾರ್ಥಿಸಲು ನಮಗೆ ಅಡಚಣೆಗಳು, ನಮ್ಮಿಂದಲೇ ಅಡಚಣೆಗಳಿದೆ. ನೋಡಿ, ಈ ಒಂದು ಐದು ಕಾರ್ಯಗಳನ್ನು ನಾವು ಧ್ಯಾನಿಸಿದೆವು. ಮೊದಲನೇದು ಕೀರ್ತನೆಗಾರನ ವಾಕ್ಯವನ್ನು ಧ್ಯಾನಿಸಿದೆವು 66ನೇ ಕೀರ್ತನೆಯಲ್ಲಿ 18ನೇ ವಾಕ್ಯದಲ್ಲಿ, ಕೆಟ್ಟತನವನ್ನ ಮನದಲ್ಲಿಟ್ಟಿದರೆ ಮುಟ್ಟುವುದಿಲ್ಲ ನಿನ್ನ ಮೊರೆ ಎಂಬುದಾಗಿ. ಯಾಕೋಬನಿಗೆ ಪರದ ಪುತ್ರ 4:3 ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿಯೂ ಸಹ ನಾನು ನೋಡಿದಂಥ ವಾಕ್ಯವನ್ನು ನಾವು ನೋಡ್ತೇವೆ. ಪ್ರಿಯರೇ, ಬೇಡಿಕೆ, ದುರುದ್ದೇಶ, ಭೋಗಾಭಿಲಾಷೆಗಳು ದೊರೆಯುವುದಿಲ್ಲ ನೀನು ಪ್ರಾರ್ಥಿಸುವಾಗ ಎಂಬುದಾಗಿ. ಯೆಹೆಮೀಯನ ಪುಸ್ತಕ 28:9 ವಾಕ್ಯದಲ್ಲಿ ನಾವು ನೋಡ್ತೇವೆ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡದವನು ಮಾಡುವ ಸೇವೆ, ಮಾಡುವ ದೇವ ಪ್ರಾರ್ಥನೆ ಅಸಖ್ಯ ಎಂಬುದಾಗಿ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, 1:43 45 ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಜ್ಞೆಗಳನ್ನು ತಾತ್ಸಲ್ಯ ಮಾಡಬೇಡಿರಿ, ಗೋಳಾಡಿದರೂ ಕೇಳಲಿಲ್ಲ, ನಿಮ್ಮ ಮೊರೆ ಕೇಳುವುದಿಲ್ಲ ಎಂಬುದಾಗಿ ಪ್ರೀತಿಸಲು. ಹಾಗೆಯೇ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 1:25-28 ನಾವು ನೋಡಿದೆವು, ನೀನು ನನ್ನನ್ನು ಕರೆದಾಗ ತಿರಸ್ಕರಿಸಿದಿರಿ, ನನ್ನ ಬುದ್ಧಿವಾದ ಅಲಕ್ಷ್ಯ ಮಾಡಿದಿರಿ, ತಿದ್ದುಪಾಟನ್ನು ತಳ್ಳಿಬಿಟ್ಟಿರಿ ಎಂಬುದಾಗಿ. ಪ್ರಿಯರೇ, ಇವೆಲ್ಲವೂ ಪ್ರಾರ್ಥನೆಗೆ ಅಡಚಣೆಯಾದಂತಹ ಸ್ವಭಾವಗಳು. ಇದರಿಂದ ನಮ್ಮ ಪ್ರಾರ್ಥನೆಗೆ ನಾವು ಅಡಚಣೆಯಾಗಬಾರದು. ಈ ಸ್ವಭಾವಗಳು ನಮ್ಮಲ್ಲಿ ಇದ್ದದ್ದೇ ಆದರೆ ಅದರಿಂದ ನಾವು ಹೊರಗೆ ಬರಬೇಕು. ಹಾಗೆ ಹೊರಬಂದದ್ದೇ ಆದರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ. ಪ್ರಿಯರೇ, ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ದೇವರ ಸನ್ನಿಧಿಯಲ್ಲಿ ನಮ್ಮ ಬಲಹೀನತೆಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ ದೇವ. ಸ್ವಾಮಿ, ನಮ್ಮ ಪ್ರಾರ್ಥನೆಗೆ ಅಡಚಣೆಯಾಗಿರುವಂತಹ ಎಲ್ಲ ಸ್ವಭಾವಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಕೆಟ್ಟದ್ದನ್ನ ನಮ್ಮಿಂದ ತೆಗೆದು ಹಾಕಿರಿ ಸ್ವಾಮಿ. ಕೆಟ್ಟದ್ದಕ್ಕೆ ನಾವು ಕೈ ಹಾಕದಂತೆ, ಕೆಟ್ಟ ಮಾರ್ಗದಲ್ಲಿ ನಾವು ನಡೆಯದಂತೆ ಸ್ವಾಮಿ, ನಿಮ್ಮ ಮಾತುಗಳಿಗೆ ಕಿವಿಗೊಡುವಂತೆ ಹಾಗೂ ನಿಮ್ಮ ಮುಖಾಂತರವಾಗಿ ನಿಮ್ಮ ನಾಮದಲ್ಲಿ ನನ್ನನ್ನು ಪರಿವರ್ತನೆಗೊಳಿಸಲು ಬರುವ ಪ್ರತಿಯೊಬ್ಬರ ತಿದ್ದುಪಾಟಿಗೆ ನಾನು ಕಿವಿಗೊಡುವಂತೆ ಸ್ವಾಮಿ, ನಿಮ್ಮನ್ನು ಕರೆದಾಗ ನಾನು ತಿರಸ್ಕರಿಸದಿರುವಂತೆ ಹಾಗೂ ನಿಮ್ಮ ಬುದ್ಧಿವಾದಗಳನ್ನು ನಾನು ಅಲಕ್ಷ್ಯ ಮಾಡದಿರುವಂತೆ ಸ್ವಾಮಿ ನನ್ನನ್ನು ಆಶೀರ್ವದಿಸಿರಿ ಸ್ವಾಮಿ. ಹೌದು ಸ್ವಾಮಿ, ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನಿಮ್ಮ ಅನಂತ ಕೃಪೆಯಿಂದ ತುಂಬಿಕೊಳ್ಳಲು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿಯನ್ನು ಕೇಳುವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ. ನನ್ನಲ್ಲಿರುವಂತಹ ಕೆಟ್ಟದ್ದನ್ನು ತೆಗೆದು ಹಾಕಿರಿ, ನನ್ನಲ್ಲಿರುವಂತಹ ಪಾಪದ ಜೀವನವನ್ನು ತೆಗೆದು ಹಾಕಿರಿ ಸ್ವಾಮಿ. ನಿಮ್ಮ ಧರ್ಮಶಾಸ್ತ್ರಕ್ಕೆ ನಾನು ಕಿವಿಗೊಡುವಂತೆ ಮಾಡಿರಿ ಸ್ವಾಮಿ. ನನ್ನ ದುರುದ್ದೇಶಗಳು, ನನ್ನ ಬೇಡಿಕೆಗಳು ದುರುದ್ದೇಶದಿಂದ ಕೂಡಿದೇ ಇರುವಂತೆ ಮಾಡಿರಿ. ನಿಮ್ಮ ಆಜ್ಞೆಗಳನ್ನು ನಾನು ತಾತ್ಸರ ಮಾಡದಂತೆ ಸ್ವಾಮಿ, ನಿಮ್ಮ ವಾಕ್ಯಗಳಿಗೆ ನಾನು ಕಿವಿಗೊಡುವಂತೆ ಮಾಡಿರಿ ಸ್ವಾಮಿ. ನಿಮ್ಮನ್ನು ನಾನು ಅರಿತುಕೊಳ್ಳುವಂತೆ ಮಾಡಿರಿ. ಮತ್ತೊಬ್ಬರು ಗೊಳಾಡುವಾಗ ಸ್ವಾಮಿ ನನ್ನವರನ್ನ ಪ್ರೋತ್ಸಾಹಿಸುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇನೆ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿರಿ ಸ್ವಾಮಿ. ನಮ್ಮ ಜೀವನದಲ್ಲಿ ನಾವೇ ನಮ್ಮ ಪ್ರಾರ್ಥನೆಗೆ ಅಡಚಣೆಯನ್ನು ತಂದುಕೊಳ್ಳುವರಾಗಿದ್ದೇವೆ ಸ್ವಾಮಿ. ನಾವು ಸತ್ಪ್ರಜೆಗಳಾಗಿ ಜೀವಿಸುವಂತೆ, ಶಿಷ್ಟರಾಗಿ ಜೀವಿಸುವಂತೆ, ದುಷ್ಟತನದಿಂದ ಹೊರಬರುವಂತೆ ನಮ್ಮನ್ನು ಕರುಣಿಸಿರಿ ಎಂದು ನಿಮ್ಮ ಪರಿಶುದ್ಧವಾದ ರಕ್ತದ ಕಡಲಿನಲ್ಲಿ ನಮ್ಮೆಲ್ಲರನ್ನು ಮುಳುಗಿಸುತ್ತಾ ಪ್ರಾರ್ಥಿಸುವಾಗ ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಮಾನವ ಕೋಟಿಯನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯ ತೋರಿರಿ. ಪ್ರತಿಯೊಬ್ಬರು ಸ್ವಾಮಿ ನಿಮ್ಮ ವಾಕ್ಯಕ್ಕೆ ಕಿವಿಗೊಡುವಂತೆ ಸ್ವಾಮಿ, ಆ ಕಿವಿಗೊಡುವಂತಹ ವಾಕ್ಯಗಳಿಂದ ಪರಿವರ್ತನೆ ಹೊಂದುವಂತೆ ಸ್ವಾಮಿ, ಎಲ್ಲರ ಅಡ್ವೈಸ್ಗಳನ್ನು ಪಡೆದುಕೊಳ್ಳುವಂತೆ ಪರಿವರ್ತನೆಯ ಜೀವನದಲ್ಲಿ ತಂದೆ ತಾಯಿಯನ್ನ, ಗುರು ಹಿರಿಯರನ್ನ, ಒಡಹುಟ್ಟಿದವರನ್ನ ಗೌರವದಿಂದ ಕಾಣುವಂತೆ ಸ್ವಾಮಿ ಅನುಗ್ರಹಿಸಿ ಎಂದು ನಿಮ್ಮ ಪರಿಶುದ್ಧವಾದ ರಕ್ತದ ಕಡಲಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ನನ್ನ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರೀಸಲು, ಪ್ರೀಸಲು, ಪ್ರೀಸಲು. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮೆಲ್ಲರಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ಅಡಚಣೆ ಆಗದಂತೆ ನಿಮ್ಮನ್ನು ನೀವು ಕಾದುಕೊಳ್ಳಿ. ನಾವೆಲ್ಲರೂ ನಮ್ಮನ್ನು ನಾವು ಕಾದುಕೊಳ್ಳೋಣ. ಮೇ ಗಾಡ್ ಬ್ಲೆಸ್ ಯು.